ಸುಖ ಸಂಪತ್ತಿನ ಮರೀಚಿಕೆಯನ್ನರಸಿ ಆಸೆಗಳ ಬಿಸಿಲುಗುದುರೆಯನ್ನೇರಿ ಹೊರಟ ಮನುಷ್ಯ ನೀತಿ ಅನೀತಿಗಳ ಪರಿಭೆಯೇ ಇಲ್ಲದೆ ಪಾಪಕೂಪದ ಮೆಟ್ಟಿಲುಗಳನ್ನೇರುತ್ತಲೇ ಇರುತ್ತಾನೆ ಸೃಷ್ಟಿಯಾಗುವ ಆಳ ಕಂದಕದ ಅರಿವೇ ಇಲ್ಲದೆ ಇಲ್ಲೋಡಿ ಈಕೆ ಎಲಿಜಬೆತ್ ಅಂತ ಸ್ವಾರ್ಥ ಮೋಸದ ಪ್ರತಿಬಿಂಬದಂತಿರುವ ಈಕೆಯಿಂದ ಘಟಿಸಲಿರುವ ಪ್ರಮಾದವನ್ನ ಮುಂದೆ ನೋಡಿ Hello. Yes, ma'am. Get yourself ready with me. Let's meet. ಕಾರ್ಬೋಟ ಬುಕ್ಕರಗಿ ತರಡಿ ಕೂಗಿಗೆ ಮಳೆಯ ಜರ್ನಿ
ಶ್ರೇಣಿಯು ಉಕ್ಕುತ್ತ ಹರಿಯುತ್ತ ಸಾಗೋ JURNEY ಜರ್ನಿ ಜರ್ನಿ JURNEY ಜರ್ನಿ ಜರ್ನಿ JURNEY ಜರ್ನಿ ಜರ್ನಿ JURNEY ಜರ್ನಿ 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 ಮದುವೆ ಆಗು ಒಪ್ಕೋತೀನಿ ಆದ್ರೆ ಅವನ್ ಮಾತ್ರ ಬೇಡ 416 ನನಗೂ ಈ ಮಾತು ಕೇಳಿ ಕೇಳಿ ಸಾಕಾಗಿದೆ ಏನಾದರೂ ಮಾಡಲೇಬೇಕು 417 ಏ ಸಾಕ್ ನಿಲ್ಸೆ ಏನ್ ನಿಮ್ಮಪ್ಪ ದೊಡ್ಡ ಎಂಎಲ್ಎ ಆದ್ರೆ ಎಲ್ಲರನ್ನೂ ಎದುರಿಸಬಹುದು ಅನ್ಕೊಂಡಿದಾರ ನೋಡು ನಿಮ್ಮಪ್ಪ ಎಂಎಲ್ಎ ಆದ್ರೆ ನಮ್ಮಪ್ಪ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗೊತ್ತಾ 418 ಓ ಕಮ್ ಆನ್ ಡಾರ್ಲಿಂಗ್ ವೈ ಡೋಂಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಓಕೆ 419 ಓ ಗಾಡ್ ಯೋ ಲಕ್ಷ್ಮಿ ನಿಮ್ಮ ಅಪ್ಪ ನಮ್ಮ ಪ್ರೀತಿನ ಸಾಯಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಿನ್ ಕೋಪನೇ ಬರೋಲ್ವಾ ಏ ವಾಟ್ ಯು ಥಿಂಕ್ ಆಫ್ ಮೀ 420 ಏನಂದ ಕಮ್ ಆನ್ ರಿಪೀಟ್ ಇಟ್ ಸೇ ರಿಪೀಟ್ ಹೇಳು ಏನಂದ ಏನಂದ 420 ಏ ಇನ್ನ ಇದಕ್ಕೇನು ಕಡಿಮೆ ಇಲ್ಲ ಇಂಥದ್ದೇನಾದ್ರೂ ಮಾಡಿ ನನ್ನ ಚೇಂಜ್ ಮಾಡ್ಬಿಡ್ತೇನೆ ನೋಡು ಅರವಿಂದ್ ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀಯ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ನೀನು ನನ್ನ ಲವ್ ಮಾಡ್ತೀಯ ಅಂದ್ಮೇಲೆ ಯಾಕೆ ಟೆನ್ಷನ್ ನಿನಗೆ ನಿಮ್ಮಪ್ಪ ಲಕ್ಷ್ಮಣ್ ರೇಖೆ ಹಾಕಿದಾರಲ್ಲ ಅದಕ್ಕೇನ್ ಮಾಡ್ತೀಯ ಲಕ್ಷ್ಮಣ್ ರೇಖೆ ಹಾಕೋದಿಕ್ಕೆ ಅವರೇನ್ ಲಕ್ಷ್ಮಣನು ಅಲ್ಲ ನೀನ್ ರಾವಣನು ಅಲ್ಲ ನನ್ ಮುದ್ದಿನ್ ರಾಮ ಧೈರ್ಯ ಇದ್ರೆ ನನ್ನ ನೆತ್ತಾಕೊಂಡು ಹೋಗು ಹಾಗಾದ್ರೆ ಇಬ್ರು ಏಕಾಂತವಾಗಿ ಪ್ರಪಂಚಾನೇ ಮರೆತು ಹಾರೋ ಹಕ್ಕಿಗಳ ತರ ಹಾಡ್ತಾ ಹಾರ್ತಾ ಮದುವೆ ಆಗಿ ಆಮೇಲೆ ನಿಮ್ ಡ್ಯಾಡಿ ಮುಂದೆ ನಿಂತ್ಕೊಳ್ಳೋಣ ಆಮೇಲೆ ಅವ್ರು ಒಪ್ಪಳ್ಳೇಬೇಕಲ್ಲ ಮಗಿಲಾ ನೀಲಿಯ ಪದ್ಮನಾಭಿ
ಡ್ರೈವರ್ ಪಕ್ಕದಲ್ಲಿ ಕೂತಿರೋರು ನಿದ್ದೆ ಮಾಡ್ತಾ ಇದ್ರೆ ಡ್ರೈವರ್ಗೂ ನಿದ್ದೆ ಬರುತ್ತೆ.
ಬಿಡ ಬಿಡ ಅನ್ನೋ ತುಂತುರು ಮಳೆ, ಬೆಚ್ಚಗಿರೋ ನಿನ್ ಗಾಡಿ, ಬಿಸಿ ಬಿಸಿಯಾದ ನಿನ್ ಬೈಕ್, ನಿದ್ದೆ ಬರದೇ ಇರೋಕ್ ಹೇಗ್ ಸಾಧ್ಯ ಹೇಳು? What a beautiful place is it? ನೀನ್ ಈ ತರ ಮಾಡಿದ್ರೆ ನಾವು ಮದುವೆ ಮಾಡ್ಕೊಂಡು ಹನಿ ಮುನಿಗೆ ಹೋಗಲ್ಲ, ಹನಿನೇ ಇಲ್ದ್ರೆ ಮೂನಿಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಹಾಲ್ ಸಿಟಿ ಸಹವಾಸ ಬಿಟ್ಟು ನಾವಿಬ್ರು ಜೀವನ ಪೂರ್ತಿ ಇಲ್ಲೇ ಇದ್ಬಿಡೋಣ ಅಂತ ಅನ್ಸ್ತಾ ಇದೆ. ಸರಿ ಸರಿ, ನಾನ್ ಮಂಕ್ ಆದ್ರೆ ನಿನ್ ದೊಡ್ಡ ಮಂಕಿ, ದೊಡ್ಡ ಗಡವಾ ಮಂಕಿ ನೀನು. ನಾನ್ ಮಂಕಿ ಆದ್ರೆ ನೀನು ಕಪ್ಪೆ, ನೀನೊಂದು ಚಿಂಪಾಂಜಿ, ನೀನೊಂದು ಬೆಕ್ಕು. ನೀನ್ ನನಗೆ ಬೇಕು. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಈ ರಸ್ತೆಯಲ್ಲಿ ಒಂದೇ ಒಂದು ಹೋಟ್ಲ್ ಆಗ್ಲಿ, ಒಂದು ಅಂಗಡಿ ಆಗ್ಲಿ ಇಲ್ವಲ್ಲ. ಏನ್ ಮಾಡೋದು? ಇನ್ ಸ್ವಲ್ಪ ಮುಂದೆ ಹೋಗೋಣ, ರಸ್ತೆಯಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ವಿಚಾರಿಸೋಣ. ಇದು ಯಾವ್ದೋ ಭೂತದ ಕಡೆ ಇರ್ಬೇಕು, ಮನುಷ್ಯ ನೆರಳೆ ಕಾಣ್ತಾ ಇಲ್ಲ. ನಾವಿದ್ರಿದೀವಲ್ಲ. ಹಲೋ ಜೆಂಟಲ್ಮನ್, ಇಲ್ಲೆಲ್ಲಾದ್ರೂ ನೀರಾಗ್ಲಿ ಅಥವಾ ಯಾವ್ದಾದ್ರು ಹೋಟೆಲ್ ಸಿಗತ್ತಾ? ಇರ್ಬೋದು. ಹಲೋ, ನೀರ್ ಸಿಗತ್ತಾ ಅಂತ ಕೇಳಿದೆ. ನೀರಾ? ಇಲ್ಲಿ ನೀರು ಸಿಕ್ಕಂಗಿಲ್ಲ, ನೀರನು ಸಿಕ್ಕಂಗಿಲ್ಲ. ಒಂದ್ ಕೆಲಸ ಮಾಡಿ, ಹಿಂಗ ಸೀದಾ ಹೋಗಿ ಬಲಕ್ ತಿರುಕಳಿ, ಹಂಗ ಎಡಕ್ ತಿರುಕಳಿ. ಬೇಡ 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 ಬೇಡ, ಹಂಗೆ ಎಡಕ್ ತಿರುಕೊಳ್ಳಿ, ಬಲಕ್ ಹೋಗಿ, ಹಂಗೆ ಸೀದಾ ಹೋಗಿ, ಮುಂದೋಗ್ತಾ ಇರಿ. ಅಲ್ಲೊಂದು ಹೋಟ್ಲ ಇದೆಯಾ? ಅಲ್ಲಲ್ಲ, ಹಂಗ ಮುಂದ ಹೋದ್ರ ಅಲ್ಲೊಂದ್ ಬಾವಿ ಅದ, ಅದ್ರ ಹಾಗೆ ನೀರಿಲ್ಲ. ಹಂಗ ಮುಂದಕ್ ಹೋಗಿ ಅಲ್ಲಿ ಬಲಕ್ ಒಳ್ಳದ್ರ, ಅಲ್ಲಲ್ಲಲ್ಲ ಎಡಕ್ ಒಳ್ಳದ್ರ, ಅಲ್ಲಿ ಒಂದ್ ಕೆರಿ ಅದ, ಆದ್ರ ಅದರಲ್ಲೂ ನೀರಿಲ್ಲ ಅಲ್ವಾ? ನೀನು 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 ಕಳ್ಳಾದಿ, ನೀನ್ ಕಳ್ಳಾದಿ. ಏನ್ ಹೇಳ್ತಿದ್ದೆ ನೀನು? ನೀನು ನೀರ್ ಕಳ್ಳ, ನನ್ ನೀರ್ ಕದ್ದಿದ್ಯಾ? ನೀನು ಸುಮ್ನೆ ಬಿಡಂಗಿಲ್ಲ ನೋಡು, ಸುಮ್ನೆ ಬಿಡಂಗಿಲ್ಲ. ನೀನು ನೀರ್ ಕಳ್ಳ, ನೀನು ಇರುಗೋಡ್ಬೇಡ, ಕಳ್ಳ ಓಡ್ತಾ ಇರೋ ನೀರಂತೆ ನೀರು. ಒಳ್ಳೆ ಎಕ್ಸ್ಪೀರಿಯನ್ಸ್. ಏನ್ ಬಿಲ್ಡಪ್ ಕೊಟ್ಲಲ್ಲಪ್ಪ. ಎಲ್ಲುಡು, ಯಾವ್ದು ಕಾರ್ ನಿಂತಿದೆ? ನಂದಂತೂ ಅಲ್ಲಪ್ಪ. ಏನ್ ನಿಂತಲೇ? ನಾನ್ ಕೇಳಿದ್ದು ಯಾರು ತಿರ್ಬೋದು ಅಂತ. ಹಲೋ, ಕಾರ್ ಡ್ರೈವರ್ ಯಾರು ಕಾಣ್ತಾರೆ ಇಲ್ವಲ್ಲ? ಏ, ನಾನು ನೋಡ್ತಾ ಇರೋದು. ಹಲೋ ಮಿಸ್ಟರ್ ಡ್ರೈವರ್, ಎಲ್ಲಿದ್ದೀರಾ ಸರ್? ಬನ್ನಿ, ನೋ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಿದ್ದೀರಿ. ನಾನು ಹುಡುಕ್ತಾ ಇದ್ದೀನಿ. ಹೇ, ಇಲ್ಲೇ ನನ್ನ ಪಾಕೆಟ್ ನಲ್ಲಿ ಇದ್ನಲ್ಲ, ಎಲ್ಲಿ ಹೋದ? ಬೇರೆಯವ್ರು ಉಸಾಬ್ರಿ ನಮ್ಗೆ ಯಾಕೆ? ಬಾ ಹೋಗೋಣ. ಸರಿ ನಡಿ, ಯಾಕೆ ಹೆದರ್ಕೋತಿಯ? ನಾನು ಹೆದರ್ಕೋತೀನ? ಹೆದರ್ಕೊಂಡ ನೀನ್ ಹೆದರ್ಕೊಂಡೆ. ಮೈಡಿಯ 50 kg ತಾಜ್ ಮಹಲ್. ಬಾ.
ಆಗಿದೆ ಅಲ್ವಾ? ಬಂತಿ ನನ್ನ ಫ್ರೆಂಡ್. ಅರು ನಿನ್ನ ಇನ್ನೇನ್ ಮತ್ತೆ ಇಂಥ ಪ್ರಶ್ನೆ ಕೇಳಿದ್ರೆ ಇನ್ನೇನು? ಅಲ್ಲ, ನಿರ್ಜನ ಪ್ರದೇಶದಲ್ಲಿ ಏನ್ ಮಾಡ್ತಿದ್ದಾನೆ ಅಂತ. ಲಿಫ್ಟ್ ಕೇಳಕ್ ನಿಂತಿರ್ಬೇಕು, ಕೊಡೋಣವಾ? ಅರು ಹಿಂದಿನ ತಲೆಗಿಲಿ ಕೆಟ್ಟಿದ್ಯಾ? ಐ ಡೋಂಟ್ ಥಿಂಕ್ ಸೋ. ಯೋ ಪಾಪ, ಒಬ್ಬನೇ ನಿಂತಿದ್ದಾನಮ್ಮ. ಈ ರಸ್ತೆಲಿ ಬೇರೆ ಗಾಡಿಗಳು ಬೇರೆ ಬರೋಲ್ಲ. ಲಿಫ್ಟ್ ಕೊಡೋಣವಾ? ಕಮ್ ಆನ್ ಸ್ವೀಡಿ, ವಾಟ್ ಯು ಸೇ? ಆಸ್ ಯು ವಿಶ್. ಓಕೆ, ನಿಮ್ಮ ಇಷ್ಟ. ಓಕೆ. ಹಲೋ. ಹಾಯ್. ಇಂದು ನೋಡಿದ್ರಲ್ಲ, ನನ್ನ ಗಾಡಿ ಕೆಟ್ಟು ಬಿಟ್ಟಿದೆ. ಓ, ನಿಮ್ದೇನಾ? ನೋಡಿದ್ವಿ. ಮುಂದೆ ಒಂಚೂರು ಡ್ರಾಪ್, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಓಪನ್, ಕಮ್ ಆನ್. ಥ್ಯಾಂಕ್ ಯು. ನಮ್ಮ ಕರ್ನಾಟಕದ ಕನ್ನಡಿಗರ ಹೃದಯ ಬಹಳ ದೊಡ್ಡದು. ನಮಸ್ಕಾರ ಕಣ. ಅಥವಾ ಶಂಭು ಅಂತ. ಅರವಿಂದ್, ಲಕ್ಷ್ಮಿ. ನಮಸ್ಕಾರ ಕಣಮ್ಮಿ. ನೋಡ್ದಿನಣ್ಣ, ಎಂತ ಜಾಗದ ನನ್ನ ಕಾರ್ ಕೆಟ್ಟ ನಿಂತದೆ ಅಂತ. ಹೌದು, ಒಂಥರ ವಿಚಿತ್ರವಾದ ಜಾಗನೇ. ನೋಡೋಕೇನೋ ತುಂಬಾ ಚೆನ್ನಾಗಿದೆ. ಈ ತುಂತುರು ಮಳೆ, ಈ ಹಸಿರು, ಈ ತಂಗಾಳಿ, ವಂಡರ್ಫುಲ್. ನೋಡ್ದ ಬಾಸು, ಒಂದ್ ನರಪಿಳಿನೂ ಕಾಣ್ತಾ ಇಲ್ಲ. ಅದೇನೋ ನಿಜ. ಹೌದು, ಎಲ್ಲಿಗೆ ಹೋಗ್ಬೇಕು ನೀವು? ಅಚ್ಚರಿ ಬಾಸು, ಇವಾಗ ಎಲ್ಲಿ ಹೊಟ್ಟಿದ್ದೀರಾ ಅಂದ್ರ? ಅಂದ್ರೆ ಸ್ವಲ್ಪ ರೋಡ್ ಮಿಸ್ ಮಾಡ್ಕೊಂಡಿದ್ದೀವಿ. ಅಣ್ಣ, ಎಲ್ಲಿಂದ ಬರ್ತೀವಿ ಜನ? ಬೆಂಗಳೂರಿಂದ. ಓ, ಗಂಡ ಹೆಂಡತಿನ? ಈಗಾಗ್ಬೇಕಷ್ಟೇ. ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಅಂದ್ರ ಲೈಲಾ ಮಜನು. ಇಂತ ಬೊಂಬಾಟ್ ಜಾಗದಲ್ಲಿ ಪ್ರೀತಿಸು ಮನಸ್ಸು ದೇಹ ಇದ್ದು ಬಿಟ್ರೆ ಮಜಾ. ನಿಮ್ಗೇನ್ ಅನ್ಸುತ್ತೆ? ಅನ್ಸೋದೇನ್ ಬಂತು ಬಾಸ್? ಬಾಸ್ ಸಿಗತ್? ನೋ ಥ್ಯಾಂಕ್ ಯು. ಸಾರಿ, ಸಿಗರೆಟ್ ಸೇದ್ಬೇಡಿ. ನಾನು ಸೇದಲ್ಲ, ಯಾಕಂದ್ರೆ ಲಕ್ಷ್ಮಿಗೆ ಸಿಗರೆಟ್ ಹೋಗಿ ಆಗಲ್ಲ. ನಿಂದೇನಾದ್ರೂ ಕಿರಿಕಾಮಿ? ಸಾರಿ, ಕಿರಿಕಲ್ಲ, ಅಲರ್ಜಿ. ಮಂಜುನ್ಗೆ ಟಾರ್ಚಾ? ಇರ್ಲಿ. ಏನಿದು? ಓ ಹಂಗ ಅಣ್ಣ, ಹಂಗಾರೆ ನಿಮ್ ಎ ಸಿ ಆಫ್ ಮಾಡ್ಕ, ನಾನ್ ಗ್ಲಾಸ್ ಇಳಿಸ್ತೀನಿ. ಹಲೋ, ನಾನು ಹೇಳಿದ್ದು ನನ್ಗೆ ಈ ಹೊಗೆ ಆಗೋದಿಲ್ಲ ಅಂತ. ನೀವಿಬ್ರು ಪ್ರೇಮಿಗಳು ಬೊಂಬಾಟಾಗಿ ತಂಗಾಳಿ ತಗೊಂಡು ಜಾಲಾಗಿರ್ಬೇಕು. ನೀವು ಬರ್ತಾ ಇದ್ಯಾ? ಅರೆ, ಇದೇನದು? ಸರಿ ಬಸ್, ನೀವು ಬರ್ತಾರಲ್ಲ. ಇಟ್ಸ್ ಓಕೆ, ನೀವು ಸೇರಿ. ಓ ಥ್ಯಾಂಕ್ ಯು ಬಾಸು. ಓಕೆ, ಥ್ಯಾಂಕ್ ಯು ಕಣವೆ. ಓಕೆ, are we about to get it just a little hot and sweaty in this hoop? Baby, ladies, let's go. ಏ ಬಾಸು, ಬೇರೆ ಯಾವ್ದನ ನಿನ್ ಚೇಬಲ್ ಬೈನ. ಯಾವ್ದಕ್ಕೆ ಇದ್ದೀರೋ ಸಾಂಗ್ ಕೇಳ್ಕೊಂಡು? ಯಾಕೆ ಆಫ್ ಮಾಡ್ದೆ? ನನಗೆ ಇದಿಷ್ಟ. Let me talk to you, just, you know,
ಹಳೆ ಕಾಲದ ಸತೀ ಸಾವಿತ್ರಿ ತರ ಶಿವಪ್ಪ ಕಾಯೋ ತಂದೆ. ಈ ಪ್ರೀತಿನ ಯಾರ್ಯಾರೋ ಹೆಂಗೆಂಗೋ ಎಲ್ಲೆಲ್ಲೋ ಸಹಿಸ್ಕೋಬೇಕಾಗತ್ತಪ್ಪ. 3 ವರ್ಷದಿಂದ ಇವನ್ನ ಸಹಿಸ್ಕೊಂಡು ಸಾಕಾಗೋಗಿದೆ. ಇನ್ನೊ ಟೈಮ್ ಮಿರಿಲ ಮೇ. ವಾಟ್ ದ ಹೆಲ್ ಇಸ್ ಈ ಟಾಕಿಂಗ್ ಮ್ಯಾನ್? ರೀ ಮಿಸ್ಟರ್, ನಿಮ್ಗೆ ಏನಾದ್ರೂ ತಲೆಗೆಲೆ ಕೆಟ್ಟಿದೇನ್ರಿ? ದಾರಿಲಿ ಒಬ್ರೆ ನಿಂತಿದ್ದೀನಿ ಅಂತ ಲಿಫ್ಟ್ ಕೊಟ್ರೆ ನಮ್ ಸ್ನೇಹಿತನೆ ಅಂತ 4 ವರ್ಷದಿಂದ ನನಗೆ ಮಾತಾಡಿದ್ಲು, ಆದ್ರೆ ಅವಳಿಗ ಮೆಟ್ಲಾಸ್ ಬಂದಿದ್ದಾಳೆ. ಅವ್ರ ಜೊತೆ ನೀನು ಸೇರ್ಕೋಬೇಕಾಗಿತ್ತು. ಲಕ್ಷ್ಮಿ ಸತ್ಯ ಹೋದ್ರು ಅರವಿಂದಣ್ಣ, ಅರವಿಂದಣ್ಣ ಹೊಟ್ಟೆ ತುಂಬಾ ಹಸಿತ ಇದೆ ಕಣ್ಣು, ತಿನ್ನಕ್ಕೆ ಕೊಳ್ಳೋಣ. ಈ ದೊಡ್ಡ ಕಾರಲ್ಲಿ ಬಂದಿದ್ದೀರಿ, ಆ ಅದು ಬೇರೆ, ಇಬ್ರು ಎಸ್ಕೆ ಬೇರೆ ಆಗಿದ್ರಿ, ತಿನ್ನಕ್ ಬೇರೆ ಏನು ಇಲ್ಲ ಅಂತಿರಲ್ಲ, ಅದೆಂಗೆ? ಹಿಂದೆಗಡೆ ಬಿಸ್ಕೆಟ್ ಪ್ಯಾಕೆಟ್ ಇದೆ ನೋಡಿ, ತಗೊಳ್ಳಿ. ಏನಾ ನನ್ನೇನ್ ನಾಯಿ ಅನ್ಕೊಂಡ್ರ? ಅದೇ ಮೇಲು ಆ ಮಂಜನ್ಗೆ ಮಾಂಜನ ಅಲ್ರಿ ಬಿಸ್ಕೆಟ್, ನಾನ್ ನಾಯಿಗಳು ತಿನ್ನೋದು ನಾ ತಿನ್ನಕಾಯ್ತದ? ಹೋಗ್ಲಿ, ಮುಂದೆ ಯಾವ್ದನ್ನ ಡಾವಾಗಿ ಇದೆ ಗಾಡಿ ನಿಲ್ಸಿ ಹೋಗ್ಬಿಟ್ಟು ಬಿಸಿ ಬಿಸಿ ರಾಗಿ ಮುದ್ದೇನು ಮತ್ತೆ ನಾಟಿ ಕೋಳಿ ಸರ್ ತಿನ್ಕೊಂಡು. ಸರಿ, ಯಾವ್ದಾದ್ರೂ ಡಾಬಾ ಹತ್ರ ಇಳಿಸ್ತೀನಿ, ನಿಮ್ ದಾರಿ ನೀವು ನೋಡ್ಕೊಳ್ಳಿ. ಅದೇ ನಿಂಗನ್ಬಿಟ್ರಲ್ಲ, ಹಂಗ ನಾನು ಡ್ರಾಪ್ ಅದೇ. ಆದ್ರೆ ನಮಗ್ ಲೇಟ್ ಆಗತ್ತಲ್ಲ, ನಾವೇನ್ ಮಾಡೋಣ? ಲೇಟ್ ಆಗತ್ತೆ, ಒಳ್ಳೆ ಕತೆ ಕಾಣ ನಿಂದು. ಸಿಗರೇಟ್ ಸೇದ್ರು ಪ್ರಾಬ್ಲಮ್ ಅಂತ್ಯ, ಆರ್ ಕೇಳಿದ್ರು ಅದಕ್ಕೂ ಪ್ರಾಬ್ಲಮ್ ಅಂತ್ಯ, ಇಲ್ಲಿ ಹೊಟ್ಟೆ ಸಿತಾ ಇದೆ ಅದಕ್ಕೂ ಪ್ರಾಬ್ಲಮ್ ಅಂತ್ಯ, ಒಳ್ಳೆ ಪ್ರಾಬ್ಲಮೆಟಿಕ್ ಜರ್ನಿ ಆಗೋತಲ್ಲ ನಿಂದು. ಒಬ್ಬ ವ್ಯಕ್ತಿ 4-5 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ, ಅದು ನೀವೇ ನೋಡಿದ್ರಲ್ಲ. ಹಲೋ, ಅದಕ್ಕೆ ನಾನೇನ್ ಮಾಡ್ಲಿ? ಅರು ಪರವಾಗಿಲ್ಲ, ಇಲ್ಲಿ ಯಾವ್ದಾದ್ರು ಡಾಬಾ ಹತ್ರ ನಿಲ್ಸು, ಆಗಿದ್ದಾಗೋಯ್ತು, ಟೆನ್ಷನ್ ತಗೋಬೇಡ. ಸರಿ ಸರಿ, ನನ್ ತಲೆ ತಿನ್ಬೇಡ, ಮುಂದೆ ಯಾವ ಡಾಬಾ ಬಂದ್ರು ಅಲ್ಲಿ ನಿಲ್ಲಿಸ್ತೀನಿ, ಓಕೆನಾ? ಇದೊಳ್ಳೆ ಕತೆ ಆಯ್ತಲ್ಲ. ಹೀಗ್ ನೋಡು, ದಾರಿ ಹೋಗೋ ಪಿಶಾಚಿನ ಮನೆ ಕರ್ಕೊಂಡ್ ಬಂದಾಗಾಯ್ತು. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆ ಹೀಗೆ ಎಂದು. ಅರೆ ಮೇಡ ಬಾಡ, ಇಲ್ಲ ಕೂತ್ಕ. ಅಯ್ಯೋ ಬೇಡ ಸರ್, ಇಲ್ಲೇ ಕಂಫರ್ಟಬಲ್ ಆಗಿದೆ, ನೀವು ಕೂತ್ಕೊಳ್ಳಿ. ಓಹೋ, ನೀವಿಬ್ರು ಲವ್ ಬರ್ಸ್, ನಾವೇ ಬರ್ಸಿ. ಆ ಇರ್ಲಿ, ಬಂದೇಣ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆ ಹೀಗೆ ಎಂದು. ಏನ್ ಕೊಡ್ಲಿ ಅಣ್ಣ? ಏನೈತೆ ನಿಮ್ಗೇನ್ ಬೇಕೋ ಎಲ್ಲ ಐತೆ ಅಣ್ಣ. ಒಂದ್ ಕೆಲಸ ಮಾಡೋ, ವಿಧಾನಸೌಧಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕೊಂಡು ತಗೊಂಡ್ಬರ್ತೀಯಾ? ಬೋ ತಮಾಷೆ ಮಾಡ್ತಾರೆ ಕಣ ನಾವು. ಅದಿಲ್ಲ ನಾವು ಮತ್ತೆ ಸ್ಟೈಲ್ ಆಗಿ ಹೇಳ್ಬಿಟ್ಟೆ, ನಿಮ್ಗೆ ಏನ್ ಬೇಕೋ ಸಿಗುತ್ತೆ ಅನ್ಬಿಟ್ಟು ತಪ್ಪಾಯ್ತು ಅಣ್ಣ. ಒಂದ್ ಕೆಲಸ ಮಾಡೋ, ಬಿಸಿ ಬಿಸಿಯಾಗ ಮುದ್ದೆ, ರಾಗಿ ಮುದ್ದೆ, 2 ತಲೆ ಮಾಂಸ, ಕೋಳಿ ಫ್ರೈ, ತಗೊಂಬಾ. ಅದೆಲ್ಲ ಇಲ್ಲಿ ಮಾಡಲ್ಲ ಕಣ ನಾವು. ಸರಿ, ಒಂದ್ ಕೆಲಸ ಮಾಡು, 3 ಪ್ಲೇಟು ಬ್ರೆಡ್ ಆಮ್ಲೆಟು, ಹಂಗೆ ಆ ಬಿತ್ವಿಗೆ ಏನ್ ಬೇಕು ಅಂತ ಕೇಳ್ಕೊಂಬೋದು.
ನಿಮ್ಗೇನ್ ಕೊಡ್ಲಿ ಸಾ? ನಮಗ ಹರಿಯೋದು ಹಾರೋದು ತೇಲೋದು ಅವ್ರಿಗೆ ಬಿಟ್ಟು ನಮ್ಗೊಂದು ಕೂಲ್ ಡ್ರಿಂಕ್ ತಗೊಂಬ. ಸರಿ ಸರ್. ಹೌದು ಬಾಡ ಐದಣ್ಣ ಚೆನ್ನ ತಿಂತ್ಯಾ ತಿನ್ನು ಪರವಾಗಿಲ್ಲ ತಗೋ ನೀ ತಗೊಳಮೆ ಬೇಡವಾ ಹೋಗು. ಮಿಸ್ಟರ್ ಶಂಭು ನಿಮ್ ಲಗೇಜ್ ನ ನಮ್ ಕಾರಿಂದ ಇಳಿಸ್ಕೊಳ್ಳಿ. ಏನು ಇಲ್ಲ, ನಮ್ ಪ್ಲಾನ್ ಸ್ವಲ್ಪ ಚೇಂಜ್ ಆಗಿದೆ. ಮಂಗಳೂರ್ ಹೊರಟಿದ್ವಿ, ಇವಾಗ ಹುಬ್ಳಿಗೆ ಹೋಗ್ತಿದ್ವಿ. ಕೂಲ್ ಡ್ರಿಂಕ್ಸ್ ಕುಡಿಯೋದಿಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಮಂಗಳೂರಲ್ಲಿದೆ ಹುಬ್ಳಿಯಲ್ಲಿದೆ. ಯಾಕೆ ಹೆಚ್ಚು ಮಾತಾಡ್ತೀರಿ ಮಿಸ್ಟರ್? ನಾನೇನ್ ನಿಮ್ಮ ಹತ್ರ ಕರ್ನಾಟಕ ಸ್ಟೇಟ್ ರೋಡ್ ಮ್ಯಾಪ್ ಕೇಳದ್ನ? ನೋಡಿ, ನಮ್ ಪ್ಲಾನ್ ನಾವು ಚೇಂಜ್ ಮಾಡ್ಕೋಬಾರ್ದ? ದಯವಿಟ್ಟು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ ಲಗೇಜ್ನ ಕಾರಿಂದ ಇಳಿಸ್ಕೊಳ್ಳಿ. ನೋಡಿ, ಇದು ಮೋಸ, ಸರಿ ಇಲ್ಲ. ಪ್ಲೀಸ್ ಇಳಿಸ್ಕೊಳ್ಳಿ. ಅದೆಲ್ಲ ಆಗಲ್ಲಪ್ಪ. ವಾಟ್? ಇದು ಭಾರಿ ಮೋಸ ಕಾರಣ. ಒಟ್ಟು ತುಂಬಾ ತಿನ್ಬಿಟ್ಟಿದೀನಿ, ನಡಿಯಕ್ ಆಗೋದಿಲ್ಲ. ನೀನ್ ನೋಡ್ರೆ ಮಂಗ್ಳೂರ್ಗ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡ್ರೆ ಹುಬ್ಳಿಗ್ ಹೋಗ್ತಿದ್ಯಾ? ನಾನೇನ್ ಮಾಡ್ಲಿ? ಹಾಗಾದ್ರೆ ನಾನೇನ್ ನಡ್ಬಿದೀನಿ ನಾರಾಯಣ? ನೋಡಿ, ಅದು ನಿಮ್ ಪ್ರಾಬ್ಲಮ್. ಈ ಕಡೆ ಬೇರೆ ಗಾಡಿ ಬರುತ್ತೆ, ಲಿಫ್ಟ್ ಕೇಳ್ಕೊಂಡು ಹೋಗಿ. ಏಕೆ ಬೆಳಿ ಲಗೇಜ್ ಔಟ್ ಮೇ? ಓ, ಗಾಡಿ ಪ್ರಾಬ್ಲಮ್? ನನ್ ಗಾಡಿ ಬರ ಕೆಟ್ ಕೂತ್ ಬಿಟ್ಟಿದೆ. ಇವಾಗ ನಾನು ನಿಮ್ ಮಾತನ್ನ ಕೇಳ್ಬೇಕು. ಸ್ವಲ್ಪ ಸಮ ಮಿಕ್ಬಿಟ್ಟಿದೆ, ಅದನ್ನ ತಿನ್ಬಿಡ್ತೀನಿ. ಆಮೇಲೆ ನಮ್ಮಿಬ್ರು ಜಗಳನ ಸೆಟ್ಲ್ ಮಾಡ್ಕೊಳ್ಳೋಣ, ಸರಿನಾ? ಓಕೆ. ನಾನು ಅವ್ನಿಗೆ ಡ್ರಾಪ್ ಕೊಡ್ಬೇಡ ಅಂತ ಹೇಳಿದೆ. ಈಗ ನೋಡು, ಇವ್ ನಿಂತ ಮೆಟ್ಲಂತ ನನ್ ಗೊತ್ತಿತ್ತೇನೋ. ಶಂಭುಗೆನೆ ಚಂಪ್ ಕೊಡೋ ಸ್ಕೀಮಾ? ಅಣ್ಣ, ನಾನು ಬಂದ್ಬಿಡ್ತೀನಿ. ಅಲ್ಲೇ ಮಂಗ್ಳೂರ್ ಚೆಕ್ ಪೋಸ್ಟ್ ಇಟ್ಕೊಂಡ್ಬಿಡ್ತೀನಿ. ಅಣ್ಣ, ಮಂಗ್ಳೂರ್ಗ್ ಹೋಗ್ತಾ ಇಲ್ಲ, ಹುಬ್ಳಿಗ್ ಹೋಗ್ತಾ ಇರೋದು. ಚೆಕ್ ಪೋಸ್ಟ್ ಹತ್ರ ಹೋಗ್ಲೇಬೇಕಲ್ವಣ್ಣ. ಯು ಅದನ್ನೇ ನಾನು ಹೇಳ್ತಾ ಇರೋದು. ಅದೇ ಚೆಕ್ ಪೋಸ್ಟ್ ವರ್ಗು ಬೇರೆ ಗಾಡಿ ಲಿಫ್ಟ್ ತಗೊಳ್ಳಿ. ಇದು ಸರಿನಾ? ಈಗ ನಾವು ಹೋಗ್ಲೇಬೇಕು. ನಾನು ಒಬ್ಬನೇ ಬಿಟ್ಟು ಹೋಗ್ತೀನಿ ಅಂತೇಳಣ. ಇಲ್ಲಿ ಏನಣ ಇದೆ, ಬರೀ ಮಶಾಣ ತರ ಇದೆ. ಒಂದ್ ಮರ ಗಿಡ ಬಿಟ್ಟರೆ ಬೇರೆ ಏನು ಇಲ್ಲ. ಒಂದ್ ನರ ಮನುಷ್ಯನ ಓಡಾಡ್ತಾ ಇಲ್ಲ. ಅಂದಾಜಲ್ಲಿ ನಾನು ಇಲ್ಲಿ ಬಿಟ್ಟು ಹೋಗ್ತೀನಿ ಅಂದ್ರೆ ನಾನ್ ಏನಣ ಮಾಡ್ಲಿ? ಅಣ್ಣ, ಒಂದೇ ಒಂದ್ ಡ್ರಾಪ್ ಅಣ್ಣ. ಸರಿ, ಚೆಕ್ ಪೋಸ್ಟ್ ವರ್ಗೂ ಡ್ರಾಪ್ ಮಾಡ್ತೀನಿ, ಅಲ್ಲಿಂದ ನಿಮ್ ದಾರಿ ನಿಮ್ ನೋಡ್ಕೊಂಡು ಹೋಗಿ. ನೀವು ನಮ್ಮ ರಾಜನ ಇದ್ದಂಗೆ ಬೆನ್ನಿಗೆ ಬಿದ್ದು ಬೇತಾಳ ಸಹವಾಸ ಆಯ್ತು. ಏ ಮಾಮು, ಬರ್ಲಾ? ಮರಿಬೇಡ, ನಾವು ಬರ್ತಾ ಇರಿ. ಸರಿನಪ್ಪ. ಜರ್ನಿ 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 ಲಾ ಲಾ ಲಾ. ಯಾವ್ದೋ ಗಾಡಿ ಬರ್ತೀನಿ, ಗೇಟ್ ಕ್ಲೋಸ್ ಮಾಡು. ಆಯ್ತು ಸರ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕಲ್ಲತ್ತಿ ಬೆಟ್ಟಕ್ಕೆ. ಶಂಕದ ಬೆಟ್ಟಕ್ಕ ಸಾರ್? ಶಂಕದ ಬೆಟ್ಟಕ್ಕೆ ಹೋಗ್ಬೇಕಂತೆ. ಎಷ್ಟು ಜನ ಇದ್ದಾರೆ? ಮೂರ್ ಜನ ಇದ್ದಾರೆ ಸರ್. ಸರ್ ಸರಿ, ಗಾಡಿನ ಚೆಕ್ ಮಾಡಿ ಕಳ್ಸೋ. ಓಕೆ ಸರ್. ಚೆಕ್ ಮಾಡು ಅಂದ್ರೆ ಅಲ್ಲಿ ಮುಖ ಏನೋ ನೋಡ್ತಾ ಇದ್ದೆ ನೀನು. ಸರಿ ಸರ್. ಒಂದು ಹುಡುಗಿ ಇದ್ಲು ಸಾರ್. ವಯಸ್ಸಾದ್ರು ಚಪ್ಪಲಿಕೆ ಏನ್ ಕಮ್ಮಿ ಇಲ್ಲ. ಉಪ್ಪು ಹುಳಿ ತಿನ್ನೋ ದೇಹ ಅಲ್ವೇ ಸಾರ್. ಹ್ಮ್
ಸಿಗಿದೆ ಜಾಗ ಇಷ್ಟ ಆಯ್ತಾ? ಈ ರಾತ್ರಿ ಇಲ್ಲೇ ಸ್ಟೇ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಹೋಗೋಣ. ಲೆಟ್ಸ್ ರಿಲ್ಯಾಕ್ಸ್. ಏನಿದು ರಿಸೆಪ್ಷನ್ ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ? ಹಲೋ ಹಲೋ, ವೆಲ್ಕಮ್ ಸರ್, ವೆಲ್ಕಮ್ ಟು ಗ್ರೀನ್ವುಡ್ ಫೈವ್ ಸ್ಟಾರ್ ಹೋಟೆಲ್. ಫೈವ್ ಸ್ಟಾರ್ ಸರ್ ಹೋಟೆಲ್ ಹೆಸರು ಸರ್. ರೂಮ್ ಸಿಗುತ್ತಾ? ರೂಮು ಸಿಗುತ್ತೆ, ರಮ್ಮು ಸಿಗುತ್ತೆ ಸರ್. ವಾಟ್? ಜಸ್ಟ್ ಫಾರ್ ಜೋಕಿಂಗ್ ಸರ್. ಅಂದಾಗೆ ಸಿಂಗಲ್ಲ ಅಥವಾ ಡಬ್ಬಲ್ಲ ಸರ್? ಡಬಲ್ ಡಬಲ್ ಬಿಡಿ ಸರ್. ಅಂದಾಗೆ ತಮ್ಮ ಹೆಸರು ಸರ್? ಅರವಿಂದ್ ವರ್ಮಾ. ಕೈ ಕೊಡಿ ಸರ್, ನೀವು ರಾಮ್ ಗೋಪಾಲ್ ವರ್ಮಾ ತಮ್ಮ ಅಲ್ವಾ ಸರ್? ಸೂಪರ್ ಜೋಕಿಂಗ್ ಸರ್, ಸ್ವಲ್ಪ ಕೈ ಬಿಡ್ತೀರಾ? ಜಸ್ಟ್ ಜೋಕಿಂಗ್ ಸರ್. ಅಂದಾಗೆ ನಿಮ್ಮ ಹೆಸರು ಮೇಡಮ್? ಝಾನ್ಸಿ ರಾಣಿ ಲಕ್ಷ್ಮಿ ಬಾಯಿ. ವಾಟ್ ಎ ಜೋಕಿಂಗ್, ಗುಡ್ ಜೋಕಿಂಗ್, ಗುಡ್ ಜೋಕಿಂಗ್. ಕಾಣಿಸ್ತಾ ಇದ್ದೀನಿ? ಬಿಸಿ ಉಸಿರಿಗೆ
ಮಂಜಿನ ಹನಿಯಾದೆನ ನಿನ್ನಂದ ನೋಡದ ಕಣ್ಣು ಗುರುಡಾಗಿದೆ ಮತ್ತೆ ರಿಸೋ ನಿನ್ನ ಅಂದ ಸುರಸಾಗರ ಏ ಯಾರ ಸೃಷ್ಟಿಕರ್ತ ನಿನ್ನಂದಕ್ಕೆ ಅನುಭವಕ್ಕೆ ಸಿಗಲಿಲ್ಲ ಸುಖವೇದನೆ ಹುಚ್ಚಕ್ಕನನ್ನಿ ಮನಸ್ಸು ಓಲಾಡಿದೆ ಚಾರ್ಲಿ, ನಾನ್ರಿ ಬೆಂಗಳೂರಿನ ಕಮಿಷನರ್ ರವೀಂದ್ರ ಮಾತಾಡ್ತಾ ಇದ್ದೀನಿ. ಆ ಸ್ಟ್ಯಾಚು ಕಳೆದು ಹೋಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸಿಪಿ ಅರವಿಂದ್ ಅವರಿಗೆ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಎಲ್ಲ ಕೊಡಿ. ಸರ್, ಸರ್ ತಗೊಳ್ತಾ ಇದ್ದೀರಾ ಸರ್? ಇಲ್ಲ, ಬರ್ತಾ ಇದ್ದೀವಿ ಸರ್. ಹಾಗೇನು ಇಲ್ಲ, ನಮ್ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಕಾರ ಕಸ್ಟಮರ್ ಫೀಡ್ಬ್ಯಾಕ್ ತಗೋಬೇಕಾಗಿತ್ತು, ಅದಕ್ಕೆ ಕೇಳೋಣ ಅಂತ ಕರೆದೆ ಸರ್. ಕಸ್ಟಮರ್ ಫೀಡ್ಬ್ಯಾಕ್? ಒಂದ್ ನಿಮಿಷ. ಅಂದಾಗೆ ರೂಮ್ ಫೆಸಿಲಿಟಿ ಸರ್? ತುಂಬಾ ಚೆನ್ನಾಗಿತ್ರಿ. ಹಾಗೆ ರೂಮ್ ಸರ್ವಿಸ್ ಸರ್? ಸರ್ವಿಸ್ ಸುಖಾರಿ ಸರ್. ಫುಡ್ ಅಂಡ್ ಬ್ರೇವರಿ ಸರ್? ವೆರಿ ವೆರಿ ಡೆಲಿಷಿಯಸ್ ಸರ್. ನಿಮ್ಗೊಂದು ಪ್ರಾಬ್ಲಮ್ ಆದ್ರೂ ಇರ್ಬೇಕಲ್ಲ ಸರ್, ಅದ್ ಯಾವ್ದು ಅಂತ ಹೇಳಿ ಸರ್. ಯಾವ್ದಾದ್ರೂ ಒಂದೇ ಒಂದ್ ಪ್ರಾಬ್ಲಮ್ ಹೇಳಿ ಸರ್. ಸರ್ ಪ್ಲೀಸ್ ಸರ್, ಒಂದೇ ಒಂದ್ ಪ್ರಾಬ್ಲಮ್ ಇದೆ ಹೇಳಿ ಸರ್. ಅದು ನೀವೇ ಮಾಡ್ತಿನ. ಕೊನೆಗೆ ಆ ಹೋಟೆಲ್ ಮ್ಯಾನೇಜರ್ ಮುಖ ನೋಡ್ದ್ಯಾ ಹೇಗಾಗಿತ್ತು ಅಂತ? ನಿನ್ನೆ ರಾತ್ರಿ ಏನನ್ನು ಕೋಲಿ ನನ್ನ ಹತ್ರನೇ ನಾಚಿಕೆನ? ಇಷ್ಟಕ್ಕೆ ಹೀಗಾದ್ರೆ ಮದುವೆ ಆದ್ಮೇಲೆ ಹೇಗೆ? ಅದು ಆಮೇಲೆ ನೋಡಿದ್ರಾಯ್ತು. ಸರಿ, ಗಾಡಿ ಓಡ್ಸಕ್ಕೆ ಏನೋ ಮೂಡೆ ಬರ್ತಾ ಇಲ್ಲ ಚಿನ್ನ. ಮೇಡಮ್ ಮನಸ್ಸು ಮಾಡಿ, ಒಂದೇ ಒಂದು ನಾ ಬಂದೆ ಅರ್ವೇನ್ ನಾ ಬಂದೆ. ಅರ್ವೇನ್ ನಾ ಬಂದೆ. ಅಯ್ಯೋ, ಶಕ್ಯ ಬ್ರಡಿ ಮೌತೈ ಸರ್. ಏ ಗಾಡಿ ನಿಲ್ಸ, ಗಾಡಿನ ನಿಲ್ಲಿಸ್ತೇ, ಶೂಟ್ ಮಾಡ್ಬಿಡ್ತೀರಿ. ಏ ಅದೇನ್ ಮಾಡ್ತೀವಿ, ಮಾಡ್ಕೋ ಹೋಗೋ. ಹುಡುಗಿನ ಮುಂದೆ ಇಟ್ಕೊಂಡು ಆಟ ಆಡಿಸ್ತೇನೆ, ಡಮ್ ಇದ್ರೆ ಶೂಟ್ ಮಾಡೋ. ಕಮ್ ಆನ್, ಶೂಟ್ ಪಿಎಸ್ಎ. ಅರವಿಂದ್ ಬೇಡ, ಅರವಿಂದ್. ಲಕ್ಷ್ಮಿ ನೀ ಸುಮ್ನೆ ಇರು, ಹುಚ್ಚ ಬೇಡ, ಸುಮ್ನೆ ಇರು. ಲಕ್ಷ್ಮಿ, ಕಮ್ ಆನ್, ಶೂಟ್ ಮೀ ಮ್ಯಾನ್, ಶೂಟ್ ಮೀ. ಲಕ್ಷ್ಮಿ, ಲಕ್ಷ್ಮಿ, ಐ ಆಮ್ ಸಾರಿ ಲಕ್ಷ್ಮಿ. ನೀ ನನ್ಗೆಲೆ ಸಾಯ್ಬೇಕು ಅಂತಿದ್ರೆ ಐ ಆಮ್ ಹೆಲ್ಪ್ಲೆಸ್. ಗದ್ದಿರ್ಸು, ಗಾಡಿ ನಿಲ್ಲಿಸ್ತಾರ ಪ್ಲೀಸ್. ಏ ಗದ್ದಿರ್ಸು, ಶಂಭು ಗದ್ದಿರ್ಸು ಪ್ಲೀಸ್.
ಗಾಡಿ ನಿಂತಾಯ್ತಲ್ಲ ಏನು ಮಾಡ್ಬೇಡ ಅವಳನ್ನ ನಿಮ್ ಫೋನ್ ನಂಬರ್ ಕೊಡಿ. ಸುಮಾರು 7ನೇ ಶತಮಾನಕ್ಕೆ ಸೇರಿದ ಈ ಸ್ಟ್ಯಾಚ್ಯೂನ ಇವತ್ತಿನ ಮಾರ್ಕೆಟಿನ ಬೆಲೆ ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂದ್ರೂ 10 ಕೋಟಿ ರೂಪಾಯಿ ಆಗುತ್ತೆ. ಆದರೆ ಈ ಸ್ಟ್ಯಾಚ್ಯೂ ಕಳುವಾಗಿ 6 ತಿಂಗಳಾದ್ರೂ ಈ ಸ್ಟ್ಯಾಚ್ಯೂ ಎಲ್ಲಿದೆ ಹೇಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಮಲೆನಾಡಿನ ಬೆಟ್ಟ ಗುಡ್ಡಗಳ ನಡುವೆ ಇರೋ ಈ ಭಯಾನಕ ಪ್ರದೇಶ ಈ ಸ್ಟ್ಯಾಚ್ಯೂ ಕಣ್ಮರೆಯಾಗುವವರೆಗೂ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಈಗ ಎಚ್ಚೆತ್ಕೊಂಡ್ರು ಅವರು ನಮ್ಮ ನಿದ್ದೆ ಕೆಡಿಸ್ತಾ ಇದ್ದಾರೆ. ಇವಳು ಎಲಿಜಬೆತ್ ಅಂತ ಬೆಂಗಳೂರಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು. ಆದರೆ ಈಕೆ ಈಗ 3 ತಿಂಗಳಿಂದ ನಾಪತ್ತೆಯಾಗಿದ್ದಾಳೆ. ನಾನು ಹೋಸ್ಟೆಲ್ ಮೀಟಿಂಗ್ ಅಲ್ಲಿ ಈಕೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಇನ್ಫಾರ್ಮೇಶನ್ ನೀವು ಟ್ರೇಸ್ ಔಟ್ ಮಾಡಬೇಕು ಅಂತ ಹೇಳಿದ್ದೆ. ಆದ್ರೆ ಇಲ್ಲಿವರೆಗೂ ನನಗೆ ಯಾವುದೇ ಇನ್ಫಾರ್ಮೇಶನ್ ಬಂದಿಲ್ಲ. ನಿಮ್ಮ ಆರ್ಡರ್ ಪ್ರಕಾರ ಇನ್ವೆಸ್ಟಿಗೇಷನ್ ಹೋದೆ ಸರ್. ಅಲ್ಲಿ ವಿಚಾರಿಸಿದಾಗ ನನಗೂ ಕೂಡ ಎಲಿಜಬೆತ್ ಮೇಲೆ ಸಂಶಯ ಬಂದು ಅವಳನ್ನು ವಿಚಾರಣೆ ಮಾಡೋಣ ಅಂತ ಅವಳ ಮನೆಗೆ ಹೋದೆ ಸರ್. ಆದ್ರೆ ಅವಳು ಮನೆ ಬೀಗ ಹಾಕಿತ್ತು ಸರ್. ಅದೇ ಸಮಯದಲ್ಲಿ ಒಂದು ಹುಡುಗಿ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಆಗ ತಾನೇ ವಿಷಯ ತಿಳಿಯಿತು ಸರ್. ನಾನು ತಕ್ಷಣ ಅಲ್ಲಿ ಹೋಗಿ ನೋಡಿದಾಗ ಅದು ಎಲಿಜಬೆತ್ ಬಾಡಿನೇ ಆಗಿತ್ತು ಸರ್. ಆತ್ಮಹತ್ಯೆಗೆ ಕಾರಣ ಯಾರು ಅಂತ ಸ್ಥಳೀಯರನ್ನು ವಿಚಾರಿಸಿದಾಗ ಆ ಎಲಿಜಬೆತ್ಗೆ ಒಬ್ಬ ಹುಡುಗನ ಜೊತೆ ಲವ್ ಅಫೇರ್ ಇತ್ತು ಅಂತ ಕನ್ಫರ್ಮ್ ಆಯ್ತು ಸರ್. ಐ ಆಮ್ ಸಾರಿ ಮಿಸ್ಟರ್ ಅಶೋಕ್, ಐ ಥಿಂಕ್ ಯು ಆರ್ ಮಿಸ್ಟೇಕನ್. ಸರ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆ ಶವ ಎಲಿಜಬೆತ್ ಅಲ್ಲ, ಬೇರೆ ಹುಡುಗಿದ ಅಂತ ಪ್ರೂವ್ ಆಗಿದೆ. ಸರ್, ದಿಸ್ ಇಸ್ ಅ ಡೀಟೇಲ್ ರಿಪೋರ್ಟ್. ಮಿಸ್ಟರ್ ಅರವಿಂದ್, ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಿ. ಸರ್, ಅವಳು ಮ್ಯಾಂಗ್ಳೂರಿಂದ ಟ್ರಾನ್ಸ್ಫರ್ ಆಗಿ ಬ್ಯಾಂಗ್ಳೂರ್ ಬಂದಿದ್ರು. ಮಿಸ್ಟರ್ ಮುತ್ತಣ್ಣ, ಎಸ್ ಸರ್, ಈ ವಿಗ್ರಹ ಕಳವಾಗಿರೋದು ನಿಮ್ಮ ಜರಿಸ್ಡಿಕ್ಷನ್. ಓಕೆ ಸರ್. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ನೀವು ಆದಷ್ಟು ಬೇಗ ಅರವಿಂದ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ಇವಳು 5 ವರ್ಷಗಳಿಂದ ರಿಸರ್ಚ್ ಅಸೋಸಿಯೇಟ್ ಆಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು ಸರ್. ಮಿಸ್ಟರ್ ಮುತ್ತಣ್ಣ, ನಿಮ್ಮ ಜರಿಸ್ಡಿಕ್ಷನ್ ಅಲ್ಲಿ ಬರೋ ಎಲ್ಲ ಚೆಕ್ ಪೋಸ್ಟ್ ಗಳಿಗೂ ನೀವು ಇಮ್ಮಿಡಿಯೇಟ್ ಆಗಿ ಇನ್ಸ್ಟ್ರಕ್ಷನ್ಸ್ ನ ರವಾನೆ ಮಾಡಿ. ಹಾಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಅದನ್ನ ಮಿಸ್ಟರ್ ಅರವಿಂದ್ ಅವರಿಗೆ ನೀವು ಕೂಡಲೇ ಪಾಸ್ ಆನ್ ಮಾಡಬೇಕು. ಅಷ್ಟು ಮಾಡಿದ್ರೆ ಸಾಕಾಗಲ್ಲ ರೀ, ನೈಟ್ ಅಲ್ಲಿ ಬರೋ ಎಲ್ಲ ವೆಹಿಕಲ್ನೂ ನಿಲ್ಲಿಸಬೇಕು. ಏನಾದರೂ ಡೌಟ್ ಬಂದ್ರೆ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿ. ಐ ಡೋಂಟ್ ನೀಡ್ ಎನಿ ಮೋರ್ ಸ್ಲಿಪ್ಸ್ ಬಿಟ್ವೀನ್ ದ ಫಿಂಗರ್ಸ್. ಓಕೆ, ಮಿಸ್ಟರ್ ಅರವಿಂದ್, ಎಲ್ಲ ಡೀಟೇಲ್ಸ್ ಈ ಫೈಲ್ ಅಲ್ಲಿದೆ, ಯು ಪ್ಲೀಸ್ ಗೋ ಥ್ರೂ ದಿಸ್. ಆಲ್ ದ ಬೆಸ್ಟ್. ಇವತ್ತು ಈ ಮೀಟಿಂಗ್ ನ ಇಲ್ಲಿ ಮುಗಿಸೋಣ. ಒನ್ಸ್ ಅಗೇನ್ ಬೆಸ್ಟ್ ವಿಶಸ್ ಅರವಿಂದ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಲೋ ಸರ್. ಹಾ ಮಿಸ್ಟರ್ ಅರವಿಂದ್, ಮುಳ್ಳಯ್ಯನಗಿರಿ ಬೆಟ್ಟದ ಪ್ರದೇಶದಲ್ಲಿ 3 ಜನ ಅನುಮಾನಾಸ್ಪದ ಓಡಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಹೇಳಿ ಸರ್. ನೀವೀಗ ಏನ್ ಮಾಡಬೇಕು ಅಂದ್ರೆ ಅಲ್ಲಿರೋ ಆಫೀಸರ್ ಮಿಸ್ಟರ್ ಚಾರ್ಲಿನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್. ಅವರಿಂದ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ ಸರ್. ಹಲೋ 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 ಅರವಿಂದ್. ಹಲೋ ಹಲೋ ಸರ್. ಹಲೋ ಹಲೋ Thank you.
ಎಸಿಪಿ ಅರವಿಂದ್ ಸರ್. ಎಸಿಪಿ ಸಾಹೇಬ್ರ ಸರ್ ಹೇಳಿ ಸರ್. ನಾನೀಗ ಕೈಮರ್ಕ್ ಬಸ್ ಹತ್ರ ಇದ್ದೀನಿ, ಇಮಿಡಿಯೇಟ್ ಹೊರಟು ಬನ್ನಿ. ಆಯ್ತು ಸರ್, ಈಗಲೇ ಬರ್ತೀನಿ. ನೋನಾಗಪ್ಪ, ಎಸಿಪಿ ಸಾಹೇಬ್ರ ಫೋನ್ ಬಂತು, ನಾನು ಹೋಗಿ ಬರ್ತೀನಿ. ಸರಿ ಸರ್. ನಲವತ್ತೈವತ್ ಕಿಲೋಮೀಟರ್ ಬಂದಾಯ್ತು, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಅವನೇನಾದ್ರೂ ತಿಪ್ಪಿಸಿದ್ನ? ಯಾರು ತಗೊಳ್ಳಿ. ಥ್ಯಾಂಕ್ ಯು. ಈ ಶಂಕದ ಬೆಟ್ಟ ಎಲ್ಲಿದೆ ಗುರು? ಗೊತ್ತಿಲ್ಲ. ಗೊತ್ತಿಲ್ವಾ? ಇನ್ನು ಎಷ್ಟು ದೂರ ಹೋಗ್ಬೇಕು? ಕಲ್ಲತ್ತಿ ಬೆಟ್ಟಕ್ಕೆ ದಾರಿ ಯಾವುದು? ಕಲ್ಲತ್ತಿ ಬೆಟ್ಟನ ಯಾವ್ದಿಲ್ವಲ್ಲ ಇಲ್ಲಿ. ಮುಂದೆ ಹೋಗುವ. ನಮಸ್ಕಾರ ಸರ್. ಹಳು ನೀ ಹಳು ಎಷ್ಟು ಬೇಕಾದ್ರೆ ಹಳು. ಅದ್ ಸರಿ, ನೀನ್ ಅತ್ತೆ ಅತ್ತೆ ನಿನ್ ಕಂಡಿರ್ದಕ್ಕೆ ವೇಟ್ ಮಾಡ್ಕೊತಾ ಇದ್ಯಾ? ನಾವಿಲ್ವಾ ಇಲ್ಲ? ಹುಚ್ಚನ ನೀನು? ಅಲ್ಲ ಮೆಂಟ್ಲು. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಎಲ್ಲಿಗೂ ಬರಲ್ಲ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಮಾಡಕ್ಕಂತೂ ಸಕ್ಕತ್ತಾಗಿರುತ್ತೆ. ಜಂಬೋ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ ನಮ್ದೇನಿದ್ರು, ಡೈರೆಕ್ಟ್ ಶೂಟ್. ಆ ಅರವಿಂದನ್ ಕತೆ ಗೋವಿಂದ ಗೋವಿಂದ. ಇವಾಗ ನಿನಗಿರೋದು ಒಂದೇ ಚಾಯ್ಸ್, ನನ್ನೇ ಪ್ರೀತಿಸ್ಬೇಕು, ನನ್ನೇ ಮದ್ವೆ ಆಗ್ಬೇಕು. ಅಮಿ, ನಾನು ಪ್ರಶ್ನೆ ಕೇಳ. ಅಮಿ, ಅರವಿಂದ್ಗಿಂತ ಮುಂಚೆ ನೀನ್ ನನ್ನೇ ನೋಡಿದ್ರೆ ನೀನ್ ನನ್ನೇ ಇಷ್ಟಪಡ್ತಿದ್ದಲ್ವಾ? ಅರ್ಜೆಂಟ್ ಏನಿಲ್ಲ, ಯೋಚನೆ ಮಾಡಿ ನೋಡು. ನಾವಂತ ಡಿಸೈಡ್ ಮಾಡಾಯ್ತು. ಪಾಪ ಎಲ್ ಕಳ್ದೋನೋ ಏನೋ. ಆ ನನ್ ಮಗ ಹಂಗೇ ಹೇಳಿ ಅಲ್ಲಿ ಮುಂದೆ ಕಾಣ್ತಾ ಉಂಟಲ್ಲ ಆ ಬೋರ್ಡ್ ಹತ್ರ ನಿಲ್ಸ. ಯಾವ ಬೆಟ್ಟವೂ ತೋರುದಿಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ. 48 ಕಿಲೋಮೀಟರ್ ದೂರ ಬಂದಾಯ್ತು, ಆದ್ರೆ ಅವನ್ ಹೇಳಿದ ಜಾಗ ಕಾಣ್ತಾ ಇಲ್ವಲ್ಲ. ಲೇ ಮಚ್ಚ, ಅವನ್ ಹೇಳಿದ 48 ಮೈಲ್ಗಳು ಇಲ್ಲೇ ಇದೆಯಲ್ಲೋ. ಅವನು ಹೇಳಿದ್ದು ನೀವು ಸಮ ಕೇಳಿಸ್ಕೊಂಡ್ರ ಇಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ರ? ಏ ಅನ್ವರ್, ಏ ಲಿಜಿ, ನಾವ್ ರೂಟ್ ಕನ್ಫ್ಯೂಸ್ ಆಗ್ಬಿಟ್ಟು ಇಲ್ಲಿಗೆ ಏನಾದ್ರು ಬಂದ್ವಾ?
ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಸರ್ಚ್ ಮಾಡೋಣ ಬನ್ನಿ. ನನಗಂತೂ ಸುತ್ತಿ ಸುತ್ತಿ ಸಾಕಾಯ್ತು. ನಮಗೂ ಅಷ್ಟೇ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಅವನನ್ನು ಏನು ಮಾಡಬೇಡಿ ಅಂತ. ಆದ್ರೆ ನೀವಿಬ್ಬರು ಸೇರಿ ಅವನನ್ನ ಸಾಯಿಸೇ ಬಿಟ್ರಿ ಸ್ಟುಪಿಡ್ಸ್. ನನಗೆ ಬರುವ ಕೋಪಕ್ಕೆ ನಿಮ್ಮನ್ನ ನಾನು ಅವನ್ನ ಹೆದರಿಸಬೇಕು ಅನ್ಕೊಂಡೆ. ಆದ್ರೆ ಅವನೇನ್ ಮಾಡ್ದ? ಕೊಡೋಕೆ ನಕಲ ಮಾಡ್ದ. ನನಗೆ ತಲೆ ಕೆಡ್ತೋ ಅವನ ಮೇಲೆ ಕೈ ಮಾಡ್ದೆ. ನೀನು ಶೂಟ್ ಮಾಡ್ಬಿಟ್ಟೆ. ಅದಕ್ಕೆ ಏನೀಗ? ನಾವು ಮೊದಲು ಡಿಸ್ಕಷನ್ ಅಲ್ಲಿ ಏನ್ ಮಾತಾಡಿದ್ವಿ, ಅವನಿಗೂ ಶೇರ್ ಕೊಡೋ ತರ ನಾಟಕ ಆಡೋಣ ಅಂತ ಅನ್ಕೊಂಡ್ವಿ. ಅದಕ್ಕೂ ಒಪ್ಕೊಳ್ಳಿಲ್ಲ ಅಂದ್ರೆ ಹವಾ ಇಟ್ಟು ಅಡ್ರೆಸ್ ತಿಳ್ಕೊಳ್ಳೋಣ ಅಂದ್ವಿ. ಅದು ಎಂತ ಹುಡುಗಿನ ಪಡಾಸಿದೆ ವಾಸು? ಬಿಂಕದ ಸಿಂಗಾರಿ ಮೈಡೊಂಕಿನ ವೈಯಾರಿ. ಏನ್ ಮಾಡ್ತಿದ್ಯಾ? ನಾ ಏನ್ ಮಾಡ್ತೀರಪ್ಪ? ಏನ್ ಮಾಡ್ತಿದ್ಯಾ? ಸರಿ ಕೂತ್ಕೋ, ಇಂದು ಕೂತ್ಕೋ. ಅಯ್ಯ ಹುಡುಗಿ ಬೊಂಬಾಟ ಆಗೋಳೆ, ಅವಳಂತ ನಾ ಹೊಗಳ್ತಾ ಇದ್ದೀನಿ ಅಷ್ಟೇ. ಇಂದು ಕೂತ್ಕೋ. ಹೆಣ್ಣು ರಸಪೂರ್ಣ ಹಣ್ಣು ಸಾಕತ್ತ. ಏನಂದೆ? ಏನಂದ? ಗಾಡಿ ನಿಲ್ಸು ಅಂದ. ಬಡಿ ಸುಮ್ಮನೆ ಕೆಳಗಿಳಿಯ. ಯಾರು? ನಾನಾ? ನಿನಗೆ ಹೇಳಿದ್ದು ಕೆಳಗಿಳಿ. ಇಳಿಯಲ್ಲ. ಏನಪ್ಪ ಮಾಡ್ತೀಯಾ? ಇಳಿಯಲ್ವ? ಯಾಕಣ ಅವಕಾಳಿ ಆಗೋಯ್ತಾ? ವರ್ಸ್ಕೊಳ ದೆವಗಳು ಮಾತ್ರ ಕೇಳಕ್ಕಿಲ್ಲ. ಅಣ್ಣ ಇವಾಗ ಯಾರಣ್ಣ ಹೇಳಬೇಕು? ಇವಾಗ ನಾನು ಲಕ್ಷ್ಮಿ ಹೋಗ್ಬೇಕು. ಲಕ್ಷ್ಮಿ ಡ್ರೈವರ್ ಸೀಟಲ್ಲಿ ಕೂತ್ಕೋ. ಶಂಭು ನಾನು ಹೇಳಿದ್ರೆ ಕೇಳ. ಲಕ್ಷ್ಮಿ ಅವಳ ಹತ್ರ ಏನ್ ಮಾತು? ನನ್ನ ಹತ್ರ ಮಾತಾಡೋ. ಲಕ್ಷ್ಮಿ ಶಂಭು ನೀನ್ ಕೂತ್ಕೋ. ಶಂಭು ಹೇಳೋದ್ರು ಕೇಳು. ಕಮಾನ್ ಶಂಭು, ಏನಿದು? ನನ್ನ ಹತ್ರ ಮಾತಾಡು. ಹೋಗೋ, ಹಿಂದೆ ಹೋಗೋ. ಶಂಭು ಹೇಳೋದನ್ ಕೇಳು ಗಂಟೆಗೆ. ಶಂಭು ಶಂಭು ಬೇಡ. ಶಂಭು 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 ಇಲ್ಲಿ ಬರೀ ಈ ಶಂಭು ಮಾತ್ರ ಮಾತಾಡ್ಬೇಕು, ಬೇರೆ ಯಾರು ಮಾತಾಡಬಾರ್ದು. ನೋಡು ನಿನ್ಗೇನ್ ಬೇಕು ಹೇಳು. ಅಣ್ಣ ನಿನ್ ಗೊತ್ತಲ್ಲ ಇದೇನು ಅಂತ? ನಿನ್ ಬಾಡಿ ಡೆಡ್ ಬಾಡಿ ಆಗ್ಬಿಡ್ತದೆ. ನಿನ್ ಚೆನ್ನಾಗ್ ಗೊತ್ತು ನನ್ಗೇನ್ ಬೇಕು ಅಂತ. ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ. ಹೇ ಶಂಭು. ಅಮ್ಮ ಗಾಡ್ ಇಸ್ ಗ್ರೇಟ್. ಐ ಆಮ್ ಬೇಕಾಗಿದ್ದು ಕಾರು ಇದೇ ತಾನೇ? ದುಡ್ಡು ಬೇಕು ಅಂದ್ರೆ ದುಡ್ಡು ನನಗ ಡ್ರೈವ್. ನಿನ್ನಂತ ಬ್ಯೂಟಿಫುಲ್ ಡ್ರೈವ್ ಕೂಲ್ ಆಗಿ ನನ್ ಜೊತೆ ಜರ್ನಿ ಮಾಡೋದಿಕ್ಕೆ ನಿನ್ನಂತ ಬೊಂಬೆ ಬೇಕು. ದಯ ಪಡ್ಬೇಡ, ಇದೊಂಥರ ಪ್ರಾಕ್ಟಿಕಲ್ ಜೋಕ್. ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ಟೆನ್ಷನ್? ಅದೊಂದು ದೊಡ್ಡ ಕತೆ ಅಂದ್ರೆ ಮೊದಲು ನಮ್ಮ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಣ. ಅಮ್ಮಿ ಮುಂದಿನ ಸೀಟ್ ಖಾಲಿ ಇದೆ, ನನ್ನ ಹಬ್ಬ ಹಬ್ಬ ಅಂತ ಕರೀತಾ ಇದೆ, ಬಂದ್ಬಿಡ್ಲ.
ಯಾಕೆ ಹೀಗೆ ಕಾಡಿಸ್ತಾ ಇದೀಯಾ? ಏನ್ ಬೇಕು ನಿಮ್ಗೆ? ಬಿಟ್ಬಿಡು ನನ್ನನ್ನ. ಹೆದರ್ಕೋಬೇಡ, ನಾನು ನಿನ್ನ ರೇಪ್ ಮಾಡಲ್ಲ. ಎಷ್ಟಾಗ್ಲಿ ಸರ್? ಫುಲ್ ಟ್ಯಾಕ್ ಆಗಮ್ಮ. ಆಯ್ತು ಸರ್. ಏನು ಆಟಿಶ ಬೇಕು ಅಂತಿದ್ಯಾ? ನಿಮ್ಗೆ ಸರ್ ಗೊತ್ತಾಯ್ತು? ನಮ್ಗೆಲ್ಲ ಗೊತ್ತಾಗತ್ತಮ್ಮ. ಮತ್ತೆ ಕಡೆ ಎಲ್ಲಿಗೆ ಬಂದಿದ್ರಿ ಸರ್? ಇಲ್ಲಿ ಶೂಟಿಂಗ್ ಲೊಕೇಶನ್ ನೋಡಕ್ಕೆ. ಮತ್ತೆ ನೀವು ಸರ್? ನಾನಾ? ಡೈರೆಕ್ಟ್ರ. ಡೈರೆಕ್ಟ್ರ ಸರ್? ಯಾವ ಫಿಲ್ಮ್ ಮಾಡಿದ್ರಿ ಸರ್ ನೀವು? ಮುಂಗಾರು ಮಳೆ. ಮುಂಗಾರು ಮಳೆ ಸರ್? ಅದ್ರ ಡೈರೆಕ್ಟರ್ ಯೋಗರಾಜ್ ಭಟ್ ಅಲ್ವಾ ಸರ್? ನಿಮ್ಗೆ ಗೊತ್ತು? ಅದು ಸರ್ 4 ವರ್ಷ ಹಿಂದೆ ಮಣಿ ಮಣಿ ಅಂತ ಸಿನಿಮಾ ಬಂದಿತ್ತಲ್ಲ, ಅದ್ರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದ್ದೆ. ಓ, ಅದು 4 ವರ್ಷದ ಹಿಂದೆ. ಆವಾಗ ಗೆಡ್ಡಿರ್ಲಿಲ್ಲ, ಈಗ ಗೆಡ್ಡ ಬಂದ್ಬಿಟ್ಟಿದೆ. ಸರ್, ಈ ಸಿನಿಮಾದಲ್ಲಿ ಆರ್ಟಿಸ್ಟ್ ಯಾರ್ಯಾರು ಸರ್? ಹೀರೋಯಿನ್ ಹೀರೋನ ಹುಡುಕ್ತಾ ಇದೀವಿ. ಸರ್ ಒಂದೇ ಒಂದ್ ಚಾನ್ಸ್ ಕೊಡಿ ಸರ್, ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ನಾನು ಎಂತ ಆಕ್ಟರ್ ಅಂತ ಈ ಪ್ರಪಂಚಕ್ಕೆ ಪ್ರೂವ್ ಮಾಡಿ ತೋರಿಸ್ತೀನಿ ಸರ್ ನಿಮ್ಗೆ. ನಿಮಗೂ ಹೀರೋ ಆಗ್ಬೇಕು ಅಂತ ಆಸೆ ಇಲ್ವಾ ಮತ್ತೆ ಸರ್? ಹೀರೋ ಆಗಿ ನನಗೇನು ಆಸೆ ಇದೆ ಸರ್? ಆದ್ರೆ ನಮ್ ಕರ್ನಾಟಕ ಜನ ನಂಗೆ ಹೀರೋಗಿಂತ ಕಾಮಿಡಿನೇ ಚೆನ್ನಾಗಿ ಮಾಡ್ತೀಯ ಮಾಡ್ತಾರಪ್ಪ ಅಂತಾರೆ ಸರ್. ಒಂದ್ ಕೆಲಸ ಮಾಡು, ಫಸ್ಟ್ ಕ್ಲಾಸ್ ಒಂದ್ ಕನ್ನಡ ಸಂಘ ಆಡ್ತ, ಗ್ಲಾಸ್ ನ ಕ್ಲೀನ್ ಮಾಡ್ಬಿಡ್ತೀಯಾ? ಜೈ ಕರ್ನಾಟಕ. ಚಾಲು ಚಾಲು ಎಂಗೋಲ್ಲ ನಿಂತುಗಳು. ಏನ್ ಮೇಡಮ್? ಓ, ನೀವು ಹೀರೋಯಿನ್ ಮೇಡಮ್? ನೀವ್ ಹೇಳಿದ್ಮೇಲೆ ಇಲ್ಲಿ ನನಕ್ಕಾಗತ್ತಾ? ಹೇಳಿ ಮೇಡಮ್. ಹೇಳಿ ಮೇಡಮ್, ಅದಕ್ಕೆ ಅಂತ ಎಲ್ಲ ನಿನ್ನ ಟೈಗರ್ಗೆ ಒದೇನ ಸರ್? ನೀವು ಡೈರೆಕ್ಟ್ ಇನ್ಬೋದು ಸರ್. ತಲೆ ಗೆಲ್ಲಗೆಲ್ಲ ಒಂದು ಮಾತ್ರ ನಮ್ಮ ಹತ್ರ ಇಟ್ಕೊಂಬೇಡಿ ಸರ್. ಗಾಡಿ ಕ್ಲೀನ್ ಮಾಡು ಅಂದ್ರೆ ಏನು ಮಾಡ್ತಿದ್ಯ ಕಂದ? ಅದು ಮೇಡಮ್ ಕರ್ದಿದ್ದು. ಮೇಡಮ್ ಕರ್ದ್ರ? ಸರ್ ನಿಮಗೆಲ್ಲ ಗನ್ ತೋರಿಸ್ಬೇಡಿ ಸರ್. ಹೌದು ಸರ್, ನಾ ನಿಮ್ಗೆ ಮುಂಚೆನೆ ಹೇಳಿದ್ನಲ್ಲ, ಚಿಕ್ಕವನಿದ್ದಾಗ ಈ ತರ ಎಷ್ಟೋ ಒಂದ್ ಗನ್ಗಳು ನೋಡಿದೀನಿ, ಅವೆಲ್ಲ ಈಗ್ಲೂ ನಮ್ಮನೆಲ್ಲೇ ಇದೆ, ಅವೆಲ್ಲ ಉಪಯೋಗಿಸೋದ್ ನಾನೇ. ಗೊತ್ತಾ ನಾನೀಗ ಆವಾಜ? ಸರ್ ಇದೆಲ್ಲ ನೋಡಿ ಸರ್, ಪೆಟ್ರೋಲ್ ಬಂಕ್ ಸರ್, ಪೆಟ್ರೋಲ್ ಬಂಕ್ ಉರಿದೋಗುತ್ತೆ ಸರ್. ನಿಮ್ ಜಾಸ್ತಿ ಡೈರೆಕ್ಟರ್ ಸರ್ ನೀವು, ನಿಮ್ ಫಿಲಮ್ ಚಾನ್ಸ್ ಬೇಕಾಗಿಲ್ಲ ಸರ್ ನನ್ಗೆ. ನಾನು ಹೋಗೋ ತನಕ ಬಾಯಿಂದ ಸಿಗರೇಟ್ ತೆಗೆದ್ರೆ ಗೊತ್ತಲ್ವಾ ಬರ್ಲಕಂದ? ತಪ್ಪ, ನನ್ ಮಗ ಡೈರೆಕ್ಟರ್ ಅಂತ ಡೈರೆಕ್ಟರ್ ಇಂಥ ಫೋರ್ಟ್ವೆಂಟಿಗಳಿಂದನೇ ಇಂಡಸ್ಟ್ರಿ ಹಾಳಾಗೋಯ್ತಾ ಇರೋದು. ಅಮ್ಮಿ ಆಡ್ಕೊಳ್ಳಮ್ಮ ಅಮ್ಮಿ.
ಅಮ್ಮಿ ಈ ಹಾಡ್ ಕೇಳ್ತಾ ಕೇಳ್ತಾ ಲಾಂಗ್ ಜರ್ನಿ ಮಾಡ್ತಾ ಇದ್ರೆ ಆದ್ರ ಮಜನೇ ಅಮ್ಮಿ ಅಮ್ಮೆ ಲೈಫ್ ನಲ್ಲಿ ಕಾಲೇಜ್ ಗಿಲೇಜ್ ಅನ್ನೋದೆಲ್ಲ ವಿಚಿತ್ರ ಲವ್ ಗಿವ್ ಅನ್ನೋದು ಡಬ್ಬ ಆದ್ರೆ ಅದೇ ಲೈಫ್ ಅಲ್ಲ ಸುಂದ್ರೆ ನಾನು ಕಾಲೇಜ್ ಓದಿದೀನಿ 12ನೇ ಕ್ಲಾಸ್ ನಿನ್ನ ಅರವಿಂದ್ ಅಂತಾನೆಲ್ಲ ಸಾವಿರಾರು ಜನ ನೋಡ್ಬಿಟ್ಬಿಡಿದೀನಿ ಗೊತ್ತಾ ಹುಡುಗಿನ ಬೈಕಿಂದ ಕುಣಿಸ್ಕೊಂಡು ಝೂ ಅಂತ ಹೋಗ್ತಾ ಇರೋದು ಅಂಶ ಬರೋದೇ ಕಾಯ್ತಾ ಇರೋದು ಅಂಶ ಬರೋದೇ ತಡ ದಡಕ್ ಅಂತ ಬ್ರೇಕ್ ಹಾಕ್ಬಿಡ್ದು ಅವಳು ಪಡಕ್ ಅಂತ ಬಿದ್ಬಿಡ್ತಾಳೆ ಹಂಗೆ ಹಂಗೆ ಅವಳು ಬಿದ್ದು ಒಂದ್ ಕ್ಷಣ ಮೈನಲ್ಲ ಜುಮ್ ಅನಿಸ್ಕೊಳ್ಳೋದು ಬಿತ್ರಿ ಇಂಟ್ರೆಸ್ಟ್ ಕೇಳ್ತಾವ ಆಮೇಲೆ ಅವ್ಳು ಸಿನಿಮಾಕ್ ಹೋಗೋದು ಸಿನಿಮಾನ ನೋಡ್ತಾ 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 ಬೇರೆ ಸಿನಿಮಾನೇ ಡೈರೆಕ್ಟ್ ಮಾಡೋದು ಏ ಸರ್ಟಿಫಿಕೇಟ್ ಸ್ವಲ್ಪ ದಿನ ಕಾಯೋದು ಯಾರ್ದಾನ ಫ್ರೆಂಡ್ ರೂಮ್ ಸಿಗುತ್ತಾ ಅಂತ ನೋಡೋದು ಆಮೇಲೆ ಹೆಂಗೆ ಚಕ ಅದಾದ್ಮೇಲೆ ನಾನೊಂದು ತೀರಾ ನೀನೊಂದು ತೀರಾ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಬಾರ ಸರಿ ನಾನು ಒಂದು ವಿಷಯ ಕೇಳ್ತೀನಿ ನಿಜ ಇರ್ತಾ ನಾನೇನಾದ್ರೂ ನಿನ್ನ ಕಾಲೇಜಲ್ಲಿ ಓದಿದ್ರೆ ನೀನ್ ನನ್ನನ್ನು ಇಷ್ಟಪಡ್ತಿದ್ದ ಇಲ್ಲ ಅವನನ್ನು ನಾನ್ ಹೇಳಿದ್ದು ನಿನಗ ಅರ್ಥ ಆಗ್ಲಿಲ್ಲ ನೀನ್ ಅರವಿಂದ ನೋಡ್ಬೇಕಾದ್ರೆ ನಾನು ಇರ್ಲಿಲ್ಲ ನಾನಿದ್ರೆ ಅವಾಗ ನಿನ್ಗೆ ಯಾವುದೇ ಚಾಯ್ಸ್ ಇರ್ಲಿಲ್ಲ ಅದಕ್ಕೆ ನೀನ್ ಅರವಿಂದನ ಇಷ್ಟಪಟ್ಟೆ ಸುಮ್ಮನೆ ಹಂಗಂತೋ ಆ ಕಡೆ ಅರವಿಂದ ಈ ಕಡೆ ಶಂಭು ಇವಾಗ ಯಾರು ಇಷ್ಟಪಡ್ತಿದ್ದೆ ಏನ್ ಹೇಳ್ತಿದ್ಯಾ ನೀನು ತಲೆಲಿ ಹುಳ ಹೋಯ್ತಲ್ವಾ ಇವಾಗ ಯೋಚನೆ ಬೇರೆ ಮಾಡಕ್ ಶುರು ಮಾಡಿದ್ಯಾ ನಮ್ಮಿಬ್ರಲ್ಲಿ ಯಾರನ್ನ ಚೂಸ್ ಮಾಡ್ಬೇಕಂತ ಥಿಂಕ್ ಬೇರೆ ಮಾಡ್ತಾ ಇದ್ಯಾ ಅಲ್ವಾ ಅಮ್ಮಿ ಲಾರಿ ಹತ್ರ ಯಾರು ಕಾಣಿಸ್ತಾ ಇಲ್ವಲ್ಲ ಲಕ್ಷ್ಮಿ ಮುಂದೆ ಕಳಿಸ್ಬಿಡು ಈ ಗಾಡಿ ಡ್ರೈವರ್ ನೀನೇನಾ ನಿಮ್ಗೆ ಅನ್ಸುತ್ತೆ ಸ್ವಾಮಿ ಗಾಡಿ ಯಾಕೆ ಹಿಂಗೆ ನಿಂತಿದೆ ಅದೇ ನನಗೆ ಅರ್ಥ ಆಗ್ತಿಲ್ಲ ಸರ್ ಮರಿಯಪ್ಪನ ಹತ್ರ ಗಾಡಿ ತಗೊಂಡ್ರೆ ಚೆನ್ನಾಗಿ ಓಡ್ತಿತ್ತು ಈಗ ಅರ್ಧ ದಾರಿಲಿ ಕೆಟ್ಟ ನಿಲ್ತೆ ಅಂತ ನನಗೆ ಗೊತ್ತು ಸರ್ ಮರಿಯಪ್ಪ ಹೇಳಿ ಸರಿಯಾದ್ರೂ ಗಾಡಿ ಯಾಕೆ ಹಿಂಗೆ ನಿಂತಿದೆ ಅಂತ ಫಸ್ಟ್ ಆಯಿಲ್ ಲೀಕ್ ಆಯ್ತು ಆಮೇಲೆ ಆಕ್ಸೆಲ್ ಕಟ್ ಆಯ್ತು ಇದಿಂತ ಕೆಟ್ಟ ಗಾಡಿ ಅಂತ ನನಗೆ ಗೊತ್ತು ನನ್ನ ಮಾತೆ ನಿನ್ಗೆ ಯಾಕೆ ಅರ್ಥ ಆಗ್ತಾವಲ್ಲ ಅಂತ ಏನ್ ಸರ್ ಗನ್ನೆಲ್ಲ ತೋರಿಸಿ ಹೆದರ್ಸ್ತಾ ಇದ್ದೀರಾ ನಾನೇನ್ ಸರ್ ತಪ್ಪು ಮಾಡಿದೀನಿ ಲಕ್ಷ್ಮಿ ಅಯ್ಯೋ ಓಕೆ ಲಕ್ಷ್ಮಿ ಅಯ್ಯೋ ಓಕೆ ಆರ್ ಯು ಓಕೆ ಅಯ್ಯಾ ಐ ಆಮ್ ಓಕೆ ಹೇಗೆ ರಮೇಶ್ ಬನ್ನಿ ರಮೇಶ್ ಲಕ್ಷ್ಮಿ ಬನ್ನಿ ರಮೇಶ್ ಅಂತ ಇವ್ರು ತುಂಬಾ ಹೆಲ್ಪ್ ಮಾಡಿದ್ರು ಇವ್ರೆಲ್ಲ ಅಂದ್ರೆ ಬಿಡೋಗ್ರು ನಾವಿಬ್ರಿನ್ ಮೇಲೆ ಫ್ರೆಂಡ್ಸ್ ಇದ್ದಂಗೆ ಥ್ಯಾಂಕ್ಸ್ ರಮೇಶ್ ಓ ತಂಗಿ ಬೇರೆ ಆಮೇಲೆ ನೋಡಪ್ಪ ನಿಮ್ಮಿಬ್ರು ಮದುವೆ ನನ್ನನ್ನ ಕರೀದೆ ಬಿಟ್ಬಿಟ್ಟಿರಾ ಕರೀರಿ ನನ್ನನ್ನು ನಿಮ್ಮನ್ ಮರಿಯಕ್ ಆಗತ್ತ ರಮೇಶ್ ಆಮೇಲೆ ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ ಲೈಫ್ ಅಲ್ಲಿ ಯಾರು ಲಿಸ್ಟ್ ಕೊಡ್ಬೇಡಿ ಬರ್ಲಾ ಓಹ್ ತಂಗಿಯವ್ವ ಬರ್ಲಾ ಒಳ್ಳೇದಾಗ್ಲಿ ಜನಿ 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 ಲಾಲಾ
ಜೀವಾತ್ಮ ಹೋಗೋಷ್ಟ್ರಲ್ಲಿ ನನ್ನ ತಲೆನೇ ತಿನ್ಬಿಟ. ಏನ್ ಹೇಳ್ತಾನ್ ಗೊತ್ತಾ, ನೀನೇನಾದ್ರೂ ಮೊದ್ಲು ನನ್ನನ್ನು ನೋಡಿದ್ದಿದ್ರೆ ಅರವಿಂದ ಲವ್ ಮಾಡ್ತಿದ್ಯೋ ಅಥವಾ ನನ್ನನ್ ಲವ್ ಮಾಡ್ತಿದ್ಯೋ ಅಂತಾನೆ. ಇಡಿಯಟ್, ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗೋಯ್ತು. ಪಾಪ, ಗನ್ ಹಿಡ್ಕೊಂಡು ಹೆದರ್ಸೋವಾಗ ನೀನ್ ತಾನೇ ಏನ್ ಮಾಡ್ತೀಯ ಬಿಡು. ಅಲ್ಲ, ಆ ಶಂಭು ಹೇಳಿದ್ದು ಒಂಥರ ಸರಿ ಅಂತಾನೆ ಅನ್ಸ್ತು. ಅವಾಗ ನನ್ನ ಹತ್ರ ಚಾಯ್ಸ್ ಇರ್ಲಿಲ್ಲ. ಬಟ್ ಇವಾಗಿದೆಯಲ್ವಾ, ಐ ಮೀನ್ ನೀನು ಅಥವಾ. ಪಾಪ, ನಿಜವಾಗ್ಲೂ ಕಷ್ಟವಾದ ಚಾಯ್ಸ್. ಆದ್ರೂ ನಾನು ಮನಸ್ಸನ್ನ ಕಲ್ ಮಾಡ್ಕೊಂಡು ನಿನ್ ಹೆಸರೇ ಹೇಳ್ಬಿಟ್ಟೆ. ಅಲ್ಲ, ನಾನ್ ಮಾಡಿದ ತಪ್ಪನ್ನ ನೀನ್ ಮಾಡಬೇಡ ಅಂತ. ಅಂದ್ರೆ? ಅಂದ್ರೆ ಆವಾಗ ನನಗೆ ಚಾಯ್ಸ್ ಇರಲಿಲ್ಲ, ನಿನ್ನನ್ನು ಪ್ರೀತಿಸ್ದೆ. ಇವಾಗ ನಿನಗೆ ಚಾಯ್ಸ್ ಇದೆಯಲ್ಲ. ಅಲ್ಲ, ಆಮೇಲೆ ನನಗಂತೂ ಸ್ವಲ್ಪ ತಲೆನೋವು ಕಡಿಮೆ ಆಗ್ತಿತ್ತು. ಅದಕ್ಕೇನಾ ನನ್ ಹಿಂದೆ ಬಿದ್ದುಕೊಂಡು ಐ ಲವ್ ಯು ಅಂತ ಜಪ ಮಾಡ್ತಾ ತಿರ್ಗಾಡ್ತಾ ಇದ್ದಿತ್ತು. ಬಂದೆ ಮತ್ತೆ ಬಂದ. ರಮೇಶನ್ ಬಾಡಿನಾದ್ರೂ ಸಿಗ್ಬೇಕಿತ್ತು. ಇಲ್ಲಿ ನೋಡಿದ್ರೆ ಆ ತರದ್ ಯಾವ್ದು ಇಲ್ಲ, ರಮೇಶನ್ ಬಾಡಿನೂ ಕಾಣಿಸ್ತಾ ಇಲ್ಲ. ಇದಕ್ಕೇನಂತ್ಯ? ಈ ವಿಷಯ ನೆಸ್ಗುನಿ ನಾಗಪ್ಪ, ನಾನು ಅಂದ್ರೆ ಏನು, ನನ್ನ ಯೋಗ್ಯತೆ ಅಂದ್ರೆ ಏನು? ಈ ದರಿದ್ರ ಜಾಗದಲ್ಲಿ ಸೊಳ್ಳೆ ಹೊಡ್ಕತಾ ಕುತ್ಕೋಬೇಕಲ್ವ? ನಿಮಗೆ ಅದನ್ನು ನಾಟಕ ಮಾಡಕ್ ಬರಲ್ಲ ಬಿಡಿ. ಇನ್ನೊಂದು ಏನಿಲ್ಲ, ನಾನು ಏನ್ ಹೇಳ್ತಿದ್ದೆ ಅಂತಂದ್ರೆ ಸಾರ್, ನಿಜಕ್ಕೂ ನಿಮ್ಮನ್ನ ಚೀನಾ ಗಡಿ ಕಳಿಸ್ಬೇಕಾಗಿತ್ತು ನೋಡಿ ಸರ್. ಅಲ್ಲಿಗೆ ಯಾಕೋ
ದೇಶ ಕಾಯಕ ಸಾ ಲೋ ದಡ್ಬುಂಡದೆ ಅದು ಮಿಲಿಟರಿ ಅವರ ಕೆಲಸ ಪೊಲೀಸ್ ನೋರ್ದಲ್ಲ ಹೌದಲ್ಲ ಸರ್ ನಮ್ದೇನಿದ್ರು ಪುಂಡ್ರನ ಪುಡಾರಿನ ತಲೆ ಕಾಯೋದು ಮಧ್ಯದಲ್ಲಿ ಏನಾದ್ರು ಜವರ್ಗಂಡು ಆರಾಮಾಗಿ ಜೀವನ ನಡೆಸೋದು ನಿನ್ ಜೀವನ ಪೂರ್ತಿ ಹಂಗ ಬಂದೆ ಬಿಡು ಸರ್ ಸರ್ ಯಾರೋ ದೊಡ್ಡ ಆಫೀಸರ್ ಬರ್ತಾ ಇದಾರೆ ಸರ್ ಹೌದಾ ನಮಸ್ಕಾರ ಸರ್ ವೆರಿ ಗುಡ್ ನೀವಿಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಆದರ್ಶ ಸರ್ ಏನ್ ತಗೋತೀರಾ ಆಟೋ ಕೂಲ್ಡ ಸರ್ ನೋ ನಾಗಪ್ಪ ಅದು ಆಟ ಅಲ್ವೋ ಆಟು ಸರ್ ನೀವೇನ್ ಬೇಸರ ಮಾಡ್ಕೊಂಬಿಡಿ ಇವ್ ನಾಗೇಶಪ್ಪ ದಪ್ಪ ಇದೆಲ್ಲ ಯಾಕೆ ಸುಮ್ಮನೆ ತೊಂದರೆ ತಗೋತೀರಿ ನಾನು ಬಂದಿದ್ದು ನನ್ ಗೊತ್ತು ಸರ್ ಅದೇ ನೆಕ್ಸ್ಲೆಟ್ ಗ್ಯಾಂಗ್ ಅಲ್ಲ ಅಲ್ಲ ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಓ ಕಂಪ್ಲೇಂಟ್ ಗಿರಾಕಿನ ನಮ್ಮನ್ ಸ್ವಲ್ಪ ನೋಡ್ಕೋ ಕಂಪ್ಲೇಂಟ್ ವಿಷಯ ನನಗೆ ಬಿಡು ಹಾಗಲ್ಲ ನನ್ನ ಉಡ್ಬಿನ ಒಬ್ಬ ಕಿಡ್ನಾಪ್ ಮಾಡ್ದ ಕಾರಲ್ಲಿರೋದು ಯಾರು ನನ್ ಉಡ್ಬಿ ಒಳ್ಳೆ ಕನ್ಫ್ಯೂಷನ್ ಆಯ್ತಲ್ರಿ ಕಾರಲ್ಲಿರೋದು ನನ್ ಉಡ್ಬಿ ಅಂತೀರಾ ನನ್ ಉಡ್ಬಿ ಕಳ್ದೋದ್ಲು ಅಂತೀರಾ ನೋಡಿ ಇನ್ಸ್ಪೆಕ್ಟ್ರೆ ನನ್ ಮಾತು ಸ್ವಲ್ಪ ಕೇಳಿ ಸರಿ ಸರಿ ಅದೇನು ಅಂತ ಹೇಳಿ ನಾವಿಬ್ರು ಪಿಕ್ನಿಕ್ಗೆ ಅಂತ ಕಾರಲ್ಲಿ ಬಂದಿದ್ವಿ ವೆರಿ ಇಂಟ್ರೆಸ್ಟಿಂಗ್ ಆಮೇಲೆ ದಾರಿಲ್ ಒಬ್ಬ ಲಿಫ್ಟ್ ಕೇಳ್ದ ಬೊಂಬೆಟ್ ಎಪಿಸೋಡ್ ಅಲ್ವಾ ಸರ್ ಆಮೇಲೆ ಸರ್ ಮಧ್ಯದಾರಿಯಲ್ಲಿ ಗನ್ ತೋರಿಸಿ ನನ್ನನ್ನು ಕಾರಿಂದ ಇಳಿಸಿ ಅದೇ ಕಾರಲ್ಲಿ ನನ್ನ ಉಡ್ಬಿ ಜೊತೆ ಪರಾರಿಯಾದ ಸರ್ ಇದು ಪ್ರೀ ಪ್ಲಾನ್ಡ್ ಗೇಮ್ ಸರ್ ಇದು ನನ್ ಮಾತು ಸ್ವಲ್ಪ ಕೇಳಿ ಇನ್ಸ್ಪೆಕ್ಟ್ರೆ ದಾರಿಲಿ ರಮೇಶ್ ಅಂತ ಒಬ್ಬ ಟ್ರಕ್ ಡ್ರೈವರು ನನಗೆ ಹೆಲ್ಪ್ ಮಾಡಿ ನನ್ನ ಉಡ್ಬಿ ವಾಪಸ್ ಸಿಗೋ ಮಾಡ್ದ ಓಹೋ ಆ ಕಿಡ್ನಾಪರ್ ರಮೇಶ್ಗೆ ಏನೋ ಮಾಡಿ ಅದೇ ಟ್ರಕ್ಕಲ್ಲಿ ನಮ್ಮನ್ನು ಚೇಸ್ ಮಾಡ್ತಿದ್ದಾರೆ ಇದೇ ನಡೆದ ವಿಷಯ ಸರ್ ಓ ಅಷ್ಟೇನಾ ಸರಿ ಸರಿ ಒಂದು ಕಂಪ್ಲೇಂಟ್ ಕೊಟ್ಟಾಗೆ ಅವ್ನು ಸಿಕ್ಕದ ಮೇಲೆ ಕಳಿಸ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಬರ್ಕೊಳ್ಳಿ 0836 222 2 6 0 9 ಓಕೆ ಸರ್ ಥ್ಯಾಂಕ್ ಯು ಫೋನ್ ಇನ್ನ ಯಾವುದೋ ಗಾಡಿ ಬರ್ತೀನಿ ಗೇಟ್ ಕ್ಲೋಸ್ ಮಾಡು ಆಯ್ತು ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಕಲ್ಲತ್ತಿ ಬೆಟ್ಟಕ್ಕೆ ಶಂಕದ ಬೆಟ್ಟಕ್ಕ ಸಾರ್ ಶಂಕದ ಬೆಟ್ಟಕ್ಕೆ ಹೋಗ್ಬೇಕಂತೆ ಎಷ್ಟು ಜನ ಇದ್ದಾರೆ ಮೂರು ಜನ ಇದ್ದಾರೆ ಸರ್ ಸರಿ ಸರಿ ಗಾಡಿನ ಚೆಕ್ ಮಾಡಿ ಕಳಿಸು ಓಕೆ ಸರ್ ಚೆಕ್ ಮಾಡು ಅಂದ್ರೆ ಅಲ್ಲಿ ಮುಖ ಏನೋ ನೋಡ್ತಾ ಇದ್ದೀನಿ ನೀನು ಸರಿ ಸರ್ ಸಾರ್ ಚಪ್ಪಲ್ಕಿ ಏನ್ ಕಮ್ಮಿ ಇಲ್ಲ ಉಪ್ಪು ಹುಳಿ ತಿನ್ನೋ ದೇಹ ಅಲ್ವೇ ಸರ್ ಜಾಗ ಇಷ್ಟ ಆಯ್ತಾ ಈ ರಾತ್ರಿ ಇಲ್ಲಿ ಸ್ಟೇ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಹೋಗೋಣ ಲೆಟ್ಸ್ ರಿಲ್ಯಾಕ್ಸ್ ಏನಿದು ರಿಸೆಪ್ಷನ್ ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ ಹಲೋ ಹಲೋ ವೆಲ್ಕಮ್ ಸರ್ ವೆಲ್ಕಮ್ ಟು ಗ್ರೀನ್ವುಡ್ ಫೈವ್ ಸ್ಟಾರ್ ಹೋಟೆಲ್ ಫೈವ್ ಸ್ಟಾರ್ ಸರ್ ಹೋಟೆಲ್ ಹೆಸರು ಸರ್ ರೂಮ್ ಸಿಗುತ್ತಾ ರೂಮು ಸಿಗುತ್ತೆ ರಮ್ಮು ಸಿಗುತ್ತೆ ಸರ್ ವಾಟ್ ಜಸ್ಟ್ ಫಾರ್ ಜೋಕಿಂಗ್ ಸರ್ ಅಂದಾಗೆ ಸಿಂಗಲ್ ಅಥವಾ ಡಬ್ಬಲ್ ಸರ್ ಡಬಲ್ ಡಬಲ್ ಬಿಡಿ ಸರ್ ಅಂದಾಗೆ ತಮ್ಮ ಹೆಸರು ಸರ್ ಅರವಿಂದ್ ವರ್ಮಾ ಕೈ ಕೊಡಿ ಸರ್ ನೀವು ರಾಮ್ ಗೋಪಾಲ್ ವರ್ಮಾರ್ ತಮ್ಮ ಅಲ್ವಾ ಸರ್ ಸೂಪರ್ ಜೋಕಿಂಗ್ ಸರ್ ಸ್ವಲ್ಪ ಕೈ ಬಿಡ್ತೀರಾ ಜಸ್ಟ್ ಜೋಕಿಂಗ್ ಸರ್ ಅಂದಾಗೆ ನಿಮ್ಮ ಹೆಸರು ಮೇಡಮ್ ಝಾನ್ಸಿ ರಾಣಿ ಲಕ್ಷ್ಮಿ ಬಾಯ್ ವಾಟ್ ಎ ಜೋಕಿಂಗ್ ಗುಡ್ ಜೋಕಿಂಗ್
ಗುಡ್ ಜಾಗಿಂಗ್. ಕಾಣಿಸ್ತಾ ಇದ್ದೀನಿ ಚಾರ್ಲಿ. ನಾನ್ರಿ ಬೆಂಗಳೂರಿನ ಕಮಿಷನರ್ ರವೀಂದ್ರ ಮಾತಾಡ್ತಾ ಇದ್ದೇನೆ.
ಆ ಸ್ಟ್ಯಾಚ್ಯೂ ಕಳೆದು ಹೋಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸಿಪಿ ಅರವಿಂದ್ ಅವರಿಗೆ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಎಲ್ಲ ಕೊಡಿ. ಸರ್ ಸರ್ ತೋರ್ತಾ ಇದ್ದೀರಾ ಸರ್? ಇಲ್ಲ ಬರ್ತಾ ಇದ್ದೀವಿ ಸರ್. ಹಾಗೇನು ಇಲ್ಲ, ನಮ್ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಕಾರ ಕಸ್ಟಮರ್ ಫೀಡ್ಬ್ಯಾಕ್ ತಗೋಬೇಕಾಗಿತ್ತು, ಅದಕ್ಕೆ ಕೇಳೋಣ ಅಂತ ಕರೆದೆ ಸರ್. ಕಸ್ಟಮರ್ ಫೀಡ್ಬ್ಯಾಕ್? ಕೇಳಿ 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 ಸರ್, ಒಂದು ನಿಮಿಷ ಒಂದು ನಿಮಿಷ. ಅಂದಾಗೆ ರೂಮ್ ಫೆಸಿಲಿಟಿ ಸರ್? ತುಂಬಾ ಚೆನ್ನಾಗಿತ್ರಿ. ಹಾಗೆ ರೂಮ್ ಸರ್ವಿಸ್ ಸರ್? ಫ್ಯಾಬುಲಸ್. ಸ್ವರ್ಗ ಸುಖಾರಿ ಸರ್. ಫುಡ್ ಅಂಡ್ ಬ್ರೇವರಿ ಸರ್? ವೆರಿ ವೆರಿ ಡೆಲಿಷಿಯಸ್. ಆಂಬಿಯನ್ಸ್ ಸರ್? ಇಂದ್ರ ಇಂದ್ರ ಲೋಕರಿ. ಓಕೆ ಓಕೆ ಅಂತ ಹೇಳ್ತಾ ಇದೀರಲ್ಲ ಸರ್, ನಿಮ್ಗೆ ಒಂದು ಪ್ರಾಬ್ಲಮ್ ಆದ್ರೂ ಇರ್ಬೇಕಲ್ಲ ಸರ್. ಅದ್ ಯಾವ್ದು ಅಂತ ಹೇಳಿ ಸರ್, ಯಾವ್ದಾದ್ರು ಒಂದೇ ಒಂದ್ ಪ್ರಾಬ್ಲಮ್ ಹೇಳಿ ಸರ್. ಸರ್ ಪ್ಲೀಸ್ ಸರ್, ಒಂದೇ ಒಂದ್ ಪ್ರಾಬ್ಲಮ್ ಇದೆ ಹೇಳಿ ಸರ್. ಅದು ನೀವೇ ಮಾರ್ಕ್ ದಿನ. ಕೊನೆಗೆ ಆ ಹೋಟೆಲ್ ಮ್ಯಾನೇಜರ್ ಮುಖ ನೋಡ್ದ್ಯಾ ಹೇಗಾಗಿತ್ತು ಅಂತ. ನಿನ್ನೆ ರಾತ್ರಿ ಏನನ್ನು ನನ್ನ ಹತ್ರನೇ ನಾಚಿಕೆನಾ? ಇಷ್ಟಕ್ಕೆ ಹೀಗಾದ್ರೆ ಮದುವೆ ಆದ್ಮೇಲೆ ಹೇಗೆ? ಅದು ಆಮೇಲೆ ನೋಡಿದ್ರಾಯ್ತು. ಸರಿ, ಗಾಡಿ ಓಡಿಸಕ್ಕೆ ಏನೋ ಮೂಡೇ ಬರ್ತಾ ಇಲ್ಲ ಚಿನ್ನ. ಮೇಡಮ್ ಮನಸ್ಸು ಮಾಡಿ, ಒಂದೇ ಒಂದು ಒಂದೇ ಒಂದು ನಾ ಬಂದೆ ನಾ ಬಂದೆ ಅರ್ವೇನ್ ನಾ ಬಂದೆ. ಶಕ್ಯ ಬ್ರಡಿ ಮೌತೈ ಸರ್. ಏ ಗಾಡಿ ನಿಲ್ಸಾಡಿ ನಿಲ್ಲಿಸ್ತೇ, ಚುಟ್ ಮಾಡ್ಬಿಡ್ತೀರಿ. ಅದೇನ್ ಮಾಡ್ತೀವಿ, ಮಾಡ್ಕೋ ಹೋಗೋ. ಹುಡುಗಿನ ಮುಂದೆ ಇಟ್ಕೊಂಡು ಆಟ ಆಡಿಸ್ತೇನೆ ನೀನು. ನಮ್ಮ ಇದ್ರೆ ಶೂಟ್ ಮಾಡೋ, ಕಮಾನ್ ಶೂಟ್ ಪೇ ಸರ್. ಅನಿಲ್ ಬೇಡ ಅರವಿಂದ್. ಲಕ್ಷ್ಮಿ ನೀ ಸುಮ್ನೆ ಇರು, ಹುಚ್ಚ ಬೇಡ. ಸುಮ್ನೆ ಇರು ಲಕ್ಷ್ಮಿ, ಕಮ್ ಆನ್ ಶೂಟ್ ಮೀ ಮ್ಯಾನ್, ಶೂಟ್ ಮೀ. ಲಕ್ಷ್ಮಿ ಲಕ್ಷ್ಮಿ ಐ ಆಮ್ ಸಾರಿ ಲಕ್ಷ್ಮಿ, ನೀನ್ ನನ್ಗೆಲೆ ಸಾಯ್ಬೇಕು ಅಂತಿದ್ರೆ ಐ ಆಮ್ ಹೆಲ್ಪ್ಲೆಸ್. ಗನ್ ನಿಲ್ಸು, ಗಾಡಿ ನಿಲ್ಲಿಸ್ತಾರ ಪ್ಲೀಸ್. ಏ ಗನ್ ನಿಲ್ಸು ಶಂಭು, ಗನ್ ನಿಲ್ಸು ಪ್ಲೀಸ್. ಗಾಡಿ ನಿಂತಾಯ್ತಲ್ಲ, ಏನು ಮಾಡ್ಬೇಡ. ಏನು ಮಾಡ್ಬೇಡ ಅವಳ. ಫೋನ್ ನಂಬರ್ ಕೊಡಿ. ಸುಮಾರು 7ನೇ ಶತಮಾನಕ್ಕೆ ಸೇರಿದ ಈ ಸ್ಟ್ಯಾಚ್ಯೂನ ಇವತ್ತಿನ ಮಾರ್ಕೆಟಿನ ಬೆಲೆ ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂದ್ರೂ 10 ಕೋಟಿ ರೂಪಾಯಿ ಆಗುತ್ತೆ. ಆದ್ರೆ ಈ ಸ್ಟ್ಯಾಚ್ಯೂ ಕಳುವಾಗಿ 6 ತಿಂಗಳಾದ್ರೂ ಈ ಸ್ಟ್ಯಾಚ್ಯೂ ಎಲ್ಲಿದೆ, ಹೇಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ.
ಮಲೆನಾಡಿನ ಬೆಟ್ಟ ಗುಡ್ಡಗಳ ನಡುವೆ ಇರೋ ಈ ಭಯಾನಕ ಪ್ರದೇಶ ಈ ಸ್ಟ್ಯಾಚು ಕಣ್ಮರೆಯಾಗುವವರೆಗೂ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಆದ್ರೆ ಈಗ ಎಚ್ಚೆತ್ಕೊಂಡ್ರು ಅವರು ನಮ್ಮ ನಿದ್ದೆ ಕೆಡಿಸ್ತಾ ಇದ್ದಾರೆ. ಇವಳು ಎಲಿಜಬೆತ್ ಅಂತ ಬೆಂಗಳೂರಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು. ಆದ್ರೆ ಈಕೆ ಈಗ 3 ತಿಂಗಳಿಂದ ನಾಪತ್ತೆಯಾಗಿದ್ದಾಳೆ. ನಾನು ಹೋಸ್ಟೆಲ್ ಮೀಟಿಂಗ್ ಅಲ್ಲಿ ಈಕೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಇನ್ಫಾರ್ಮೇಶನ್ ನೀವು ಟ್ರೇಸ್ ಔಟ್ ಮಾಡಬೇಕು ಅಂತ ಹೇಳಿದ್ದೆ. ಆದ್ರೆ ಇಲ್ಲಿವರೆಗೂ ನನಗೆ ಯಾವುದೇ ಇನ್ಫಾರ್ಮೇಶನ್ ಬಂದಿಲ್ಲ. ನಿಮ್ಮ ಆರ್ಡರ್ ಪ್ರಕಾರ ಇನ್ವೆಸ್ಟಿಗೇಷನ್ಗೆ ಹೋದೆ ಸರ್. ಅಲ್ಲಿ ವಿಚಾರಿಸಿದಾಗ ನನಗೂ ಕೂಡ ಎಲಿಜಬೆತ್ ಮೇಲೆ ಸಂಶಯ ಬಂದು ಅವಳನ್ನು ವಿಚಾರಣೆ ಮಾಡೋಣ ಅಂತ ಅವಳ ಮನೆಗೆ ಹೋದೆ ಸರ್. ಆದ್ರೆ ಅವಳು ಮನೆ ಬೀಗ ಹಾಕಿತ್ತು ಸರ್. ಅದೇ ಸಮಯದಲ್ಲಿ ಒಂದು ಹುಡುಗಿ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಆಗ್ತಾನೆ ವಿಷಯ ತಿಳಿಯಿತು ಸರ್. ನಾನು ತಕ್ಷಣ ಅಲ್ಲಿ ಹೋಗಿ ನೋಡಿದಾಗ ಅದು ಎಲಿಜಬೆತ್ ಬಾಡಿನೇ ಆಗಿತ್ತು ಸರ್. ಆತ್ಮಹತ್ಯೆಗೆ ಕಾರಣ ಯಾರು ಅಂತ ಸ್ಥಳೀಯರನ್ನ ವಿಚಾರಿಸಿದಾಗ ಆ ಎಲಿಜಬೆತ್ಗೆ ಒಬ್ಬ ಹುಡುಗನ ಜೊತೆ ಲವ್ ಅಫೇರ್ ಇತ್ತು ಅಂತ ಕನ್ಫರ್ಮ್ ಆಯ್ತು ಸರ್. ಐ ಆಮ್ ಸಾರಿ ಮಿಸ್ಟರ್ ಅಶೋಕ್, ಐ ಥಿಂಕ್ ಯು ಆರ್ ಮಿಸ್ಟೇಕನ್. ಸರ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆ ಶವ ಎಲಿಜಬೆತ್ ಅಲ್ಲ, ಬೇರೆ ಹುಡುಗಿ ಇದೆ ಅಂತ ಪ್ರೂವ್ ಆಗಿದೆ. ಸರ್, ದಿಸ್ ಇಸ್ ಎ ಡೀಟೇಲ್ಡ್ ರಿಪೋರ್ಟ್. ಮಿಸ್ಟರ್ ಅರವಿಂದ್, ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಿ. ಸರ್, ಅವಳು ಮ್ಯಾಂಗ್ಳೂರಿಂದ ಟ್ರಾನ್ಸ್ಫರ್ ಆಗಿ ಬ್ಯಾಂಗ್ಳೂರ್ ಬಂದಿದ್ದು. ಮಿಸ್ಟರ್ ಮುತ್ತಣ್ಣ, ಎಸ್ ಸರ್, ಈ ವಿಗ್ರಹ ಕಳವಾಗಿರೋದು ನಿಮ್ಮ ಜರಿಸ್ಡಿಕ್ಷನ್. ಓಕೆ ಸರ್. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ನೀವು ಆದಷ್ಟು ಬೇಗ ಅರವಿಂದ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ಇವಳು 5 ವರ್ಷಗಳಿಂದ ರಿಸರ್ಚ್ ಅಸೋಸಿಯೇಟ್ ಆಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು ಸರ್. ಮಿಸ್ಟರ್ ಮುತ್ತಣ್ಣ, ನಿಮ್ಮ ಜರಿಸ್ಡಿಕ್ಷನ್ ಅಲ್ಲಿ ಬರೋ ಎಲ್ಲ ಚೆಕ್ ಪೋಸ್ಟ್ ಗಳಿಗೂ ನೀವು ಇಮ್ಮಿಡಿಯೇಟ್ ಆಗಿ ಇನ್ಸ್ಟ್ರಕ್ಷನ್ಸ್ ನ ರವಾನೆ ಮಾಡಿ. ಹಾಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಅದನ್ನ ಮಿಸ್ಟರ್ ಅರವಿಂದ್ ಅವರಿಗೆ ನೀವು ಕೂಡಲೇ ಪಾಸ್ ಆನ್ ಮಾಡಬೇಕು. ಅಷ್ಟ್ ಮಾಡಿದ್ರೆ ಸಾಕಾಗಲ್ಲ ರೀ, ನೈಟ್ ಅಲ್ಲಿ ಬರೋ ಎಲ್ಲ ವೆಹಿಕಲ್ನೂ ನಿಲ್ಲಿಸಬೇಕು. ಏನಾದ್ರೂ ಡೌಟ್ ಬಂದ್ರೆ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿ. ಐ ಡೋಂಟ್ ನೀಡ್ ಎನಿ ಮೋರ್ ಸ್ಲಿಪ್ಸ್ ಬಿಟ್ವೀನ್ ದ ಫಿಂಗರ್ಸ್. ಓಕೆ, ಮಿಸ್ಟರ್ ಅವಿನ್, ಎಲ್ಲ ಡೀಟೇಲ್ಸ್ ಈ ಫೈಲ್ ಅಲ್ಲಿದೆ, ಯು ಪ್ಲೀಸ್ ಗೋ ಥ್ರೂ ದಿಸ್. ಆಲ್ ದಿ ಬೆಸ್ಟ್. ಇವತ್ತು ಈ ಮೀಟಿಂಗ್ ನ ಇಲ್ಲಿ ಮುಗಿಸೋಣ. ಒನ್ಸ್ ಅಗೇನ್ ಬೆಸ್ಟ್ ವಿಶಸ್ ಅರವಿಂದ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಲೋ ಸರ್. ಹಾ ಮಿಸ್ಟರ್ ಅರವಿಂದ್, ಮುಳ್ಳಯ್ಯನಗಿರಿ ಬೆಟ್ಟದ ಪ್ರದೇಶದಲ್ಲಿ 3 ಜನ ಅನುಮಾನಾಸ್ಪದ ಓಡಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಹೇಳಿ ಸರ್. ನೀವೀಗ ಏನ್ ಮಾಡಬೇಕು ಅಂದ್ರೆ ಅಲ್ಲಿರೋ ಆಫೀಸರ್ ಮಿಸ್ಟರ್ ಚಾರ್ಲಿನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್. ಅವರಿಂದ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ ಸರ್. ಹಲೋ 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 ಅರವಿಂದ್. ಹಲೋ ಹಲೋ ಸರ್. ಹಲೋ ಹಲೋ ಕಿಲೋಮೀಟರ್ ಬಂದಾಯ್ತು, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಅವನೇನಾದ್ರೂ ತಿಪ್ಪಿಸಿದ್ನ? ಈ ಶಂಕದ ಬೆಟ್ಟ ಎಲ್ಲಿದೆ ಗುರು? ಗೊತ್ತಿಲ್ಲ. ಗೊತ್ತಿಲ್ವಾ? ಇನ್ನು ಎಷ್ಟು ದೂರ ಹೋಗ್ಬೇಕು? ಕಲ್ಲತ್ತಿ ಬೆಟ್ಟಕ್ಕೆ ದಾರಿ ಯಾವುದು? ಕಲ್ಲತ್ತಿ ಬೆಟ್ಟ ಯಾವ್ದಿಲ್ವಲ್ಲ ಇಲ್ಲಿ. ಮುಂದೆ ಹೋಗುವ. ನೀವು ನಮಸ್ಕಾರ ಸರ್.
ಹಳು ನೀ ಹಳು ಎಷ್ಟು ಬೇಕಾದ್ರೆ ಹಳು ಅದ್ ಸರಿ ನೀನ್ ಅತ್ತೆ ಅತ್ತೆ ನಿನ್ ಕಂಡಿರ್ದಕ್ಕೆ ವೇಟ್ ಮಾಡ್ಕೊತಾ ಇದ್ಯಾ ನಾವಿಲ್ವಾ ಇಲ್ಲೇ ಹುಚ್ಚನಾ ನೀನು ಅಲ್ಲ ಮೆಂಟ್ಲು ಏನ್ ಅನ್ಕೊಂಬಿಟ್ಟಿದ್ಯಾ ನಾನ್ ಎಲ್ಲಿಗೂ ಬರಲ್ಲ ಬರಲ್ಲ ಅಂತ ಬಿಡೋದು ಬಿಟ್ರೆ ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು ಮಾಡಕ್ಕಂತೂ ಸಕ್ಕತ್ತಾಗಿರುತ್ತೆ ಜಂಬ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ ನಮ್ದೇನಿದ್ರು ಡೈರೆಕ್ಟ್ ಶೂಟ್ ಆ ಅರವಿಂದನ್ ಕತೆ ಗೋವಿಂದ ಗೋವಿಂದ ಇವಾಗ ನನಗಿರೋದು ಒಂದೇ ಚಾಯ್ಸ್ ನನ್ನೇ ಪ್ರೀತಿಸ್ಬೇಕು ನನ್ನೇ ಮದ್ವೆ ಆಗ್ಬೇಕು ಅಮಿ ನಾನು ಪ್ರಶ್ನೆ ಕೇಳ ಅಮಿ ಅರವಿಂದ್ಗಿಂತ ಮುಂಚೆ ನೀನ್ ನನ್ನೇ ನೋಡಿದ್ರೆ ನೀನ್ ನನ್ನೇ ಇಷ್ಟಪಡ್ತಿದ್ದೆ ಅಲ್ವಾ ಅರ್ಜೆಂಟ್ ಏನಿಲ್ಲ ಯೋಚನೆ ಮಾಡಿ ನೋಡು ನಾವಂತ ಡಿಸೈಡ್ ಮಾಡಾಯ್ತು ಬಿತ್ರಿ ಹೋಗು ಹೋಗು ಪಾಪ ಎಲ್ ಕಳ್ದೋನೋ ಏನೋ ಆ ನನ್ ಮಗ ಹಂಗೇ ಅಳಗೋಗ್ಲಿ ಅಲ್ಲಿ ಮುಂದೆ ಕಾಣ್ತಾ ಉಂಟಲ್ಲ ಆ ಬೋರ್ಡ್ ಹತ್ರ ನಿಲ್ಸ ಯಾವ ಬೆಟ್ಟವೂ ತೋರುದಿಲ್ಲ ನನಗೂ ಹಾಗೆ ಅನಿಸ್ತಾ ಇದೆ 48 ಕಿಲೋಮೀಟರ್ ದೂರ ಬಂದಾಯ್ತು ಆದ್ರೆ ಅವನು ಹೇಳಿದ ಜಾಗ ಕಾಣ್ತಾ ಇಲ್ವಲ್ಲ ಲೇ ಮಚ್ಚ ಅವನು ಹೇಳಿದ 48 ಮೈಲ್ಗಳು ಇಲ್ಲೇ ಇದೆಯಲ್ಲೋ ಅವನು ಹೇಳಿದ್ದು ನೀವು ಸಮ ಕೇಳಿಸ್ಕೊಂಡ್ರ ಇಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ರ ಏ ಅನ್ವರ್ ಏ ಲಿಜಿ ನಾವು ರೂಟ್ ಕನ್ಫ್ಯೂಸ್ ಆಗ್ಬಿಟ್ಟು ಇಲ್ಲಿಗೆ ಏನಾದ್ರು ಬಂದ್ವಾ ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಸರ್ಚ್ ಮಾಡೋಣ ಬನ್ನಿ ಮುಂದೆ ಹೋಗುವ ನನಗಂತೂ ಸುತ್ತಿ ಸುತ್ತಿ ಸಾಕಾಯ್ತು ನಮಗೂ ಅಷ್ಟೇ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅವನನ್ನು ಏನು ಮಾಡಬೇಡಿ ಅಂತ ಆದ್ರೆ ನೀವಿಬ್ಬರು ಸೇರಿ ಅವನನ್ನ ಸಾಯಿಸೇ ಬಿಟ್ರಿ ಸ್ಟುಪಿಡ್ಸ್ ನನಗೆ ಬರುವ ಕೋಪಕ್ಕೆ ನಿಮ್ಮನ್ನ ನಾನು ಅವನ್ನ ಹೆದರಿಸಬೇಕು ಅನ್ಕೊಂಡೆ ಆದ್ರೆ ಅವನೇನ್ ಮಾಡ್ದ ಕೊಡೋಕೆ ನಕಲ ಮಾಡ್ದ ನನಗೆ ತಲೆ ಕೆಡ್ತೋ ಅವನ ಮೇಲೆ ಕೈ ಮಾಡ್ದೆ ನೀನು ಶೂಟ್ ಮಾಡ್ಬಿಟ್ಟೆ ಅದಕ್ಕೇನೀಗ ನಾವು ಮೊದಲು ಡಿಸ್ಕಷನ್ ಅಲ್ಲಿ ಏನ್ ಮಾತಾಡಿದ್ವಿ ಅವನಿಗೂ ಶೇರ್ ಕೊಡೋ ತರ ನಾಟಕ ಆಡೋಣ ಅಂತ ಅನ್ಕೊಂಡ್ವಿ ಅದಕ್ಕೂ ಒಪ್ಕೊಳ್ಳಿಲ್ಲ ಅಂದ್ರೆ ಹವಾ ಇಟ್ಟು ಅಡ್ರೆಸ್ ತಿಳ್ಕೊಳ್ಳೋಣ ಅಂದ್ವಿ ಅದು
ಲಕ್ಷ್ಮಿ, ಎಷ್ಟು ದೊಡ್ಡ ಹಳ್ಳ ಅಂತ ಬಿದ್ದಿದ್ರೆ ಏನಾಗ್ಬೇಕಾಗಿತ್ತು? ಆದ್ರೂ ಪರವಾಗಿಲ್ಲ ಬಿಡು. ಏನಕ್ಕೆ ಅಂದ್ರೆ ಇದಕ್ಕಿಂತ ದೊಡ್ಡ ಹಳ್ಳದಲ್ಲಿ ಬಿದ್ದಿದ್ದೀನಲ್ಲ. ಅಂದ್ರೆ ಅಂದ್ರೆ ನೀನೇ. ನಾನೇನ್ ಮಾಡಿದ್ನಪ್ಪ? ನಾನ್ ಲಿಜ್ಜಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ. ನೋಡು ರಾಬರ್ಟ್, ನಿಂದು ನಕರ ಜಾಸ್ತಿ ಆಯ್ತು. ಏಯ್, ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀಯಾ? ಸಾಯ್ಲೆ ಅವನು, ನಡಿ ಹೋಗುವ. ನಾನು ಹೇಳಿದ ಮೂರು ಜನದಲ್ಲಿ ಇವನು ಒಬ್ಬ ಸರ್. ಹೌದು ಸರ್. ನಿಮ್ಗೆ ಸತ್ಪಿತ ಇಲ್ಲ. ಎಸ್, ಎನಿ ಅದರ್ ಡೆವಲಪ್ಮೆಂಟ್ಸ್? ಆಮ್ ನಿಯರ್ ದ ಡೆಡ್ ಬಾಡಿ ಮ್ಯಾನ್. ಮಿಸ್ಟರ್ ಸೀತಾಪತಿ, ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಇಮಿಡಿಯೇಟ್ ಆಗಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬನ್ನಿ. ಸರಿ ಸರಿ, ಐ ವಿಲ್ ಬಿ ದೇರ್. ಓಕೆ ಸರ್. ವೇರ್ ಎವರ್ ಐ ಗೋ ಯು ಹ್ಯಾವ್ ಟು ಫಾಲೋ ಮೀ. ಆಲ್ರೈಟ್ ಸರ್. ಶಂಭು, ತಪ್ಪಿಸ್ಕೊಳಕಾಗಲ್ಲ. ಲೋ 84 ಸರ್, ಜೀವನದಲ್ಲಿ ಏನಾದ್ರೂ ಆಗು, ಈ ಪೊಲೀಸ್ ಮಾತ್ರ ಆಗ್ಬಾರ್ದು ಕಣಯ್ಯ. ಹಗಲನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಈ ಕಾಡಲ್ಲಿ ಡೆಡ್ ಬಾಡಿನ ಕಾಯದಾಗೈತಲ್ಲಯ್ಯ. ಒತ್ತೊತ್ತಿಗೆ ಹೆಂಡತಿ ಮಕ್ಕಳು ಮುಖ ನೋಡಂಗಿಲ್ಲ. ಏನಯ್ಯ ನಮ್ ಜೀವನ ಸರ್? ನಿಮ್ದು ಈ ಕಾಡಿನಲ್ಲಿ 2 ವರ್ಷ ಸರ್ವಿಸ್ ಸರ್. ನಮ್ದು 22 ವರ್ಷ ಸರ್ವಿಸ್ ಅಲ್ಲ ಸರ್. ನನ್ನ ಸ್ಥಿತಿ ಏನಾಗಿರ್ಬೋದು ಅಂತ ಸ್ವಲ್ಪ ಊಹೆ ಮಾಡಿ ಸರ್. ಅಲ್ಲ ಸರ್, ಸತ್ತ ನಮ್ಮ ಏನೇ ಬೇಕಾಗಿತ್ತು ಸರ್ ಇವನು ಸಾಯೋದಕ್ಕೆ? ಮರಡ್ರು ಮಾಡಿರೋ ನನ್ನ ಮಗ ನನ್ನ ಕೈ ಸಿಕ್ಕ ಸರ್. ಅವನ್ ತಲೆ ಏನು ತೆಂಗಿನಕಾಯಿ ಸಿಪ್ಪೆ ಅಲ್ಲ ಸರ್ ಸಿಗದು ಸೀಳೋದಕ್ಕೆ. ಅಯ್ಯೋ, ಅವನ್ ಕೈನಲ್ಲಿ ಚಾಕು ಇದೆ. ಚಾಕು ಇದ್ರೆ ಏನು, ನಮ್ದು ರಾಜರ ವಂಶ, ಬಿಡ್ತೀವಾ? ಹೇ ಥೂ. ನೀನೇನ್ ಕೆಲಸ ಮಾಡ್ಕೊಂಡಿದ್ಯಾ? ನಮ್ಮಪ್ಪ ಓದು 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 ಅಂತ ನನ್ನ ತಲೆ ತಿಂತಿದ್ದ. ಆದ್ರೆ ಓದು ನಮ್ ತಲೆಗತ್ತಿಲ್ಲ, ಖರ್ಚಿಗೆ ಸ್ವಲ್ಪ ಕಾಸು ಬೇಕಲ್ಲ, ಅದಕ್ಕೆ ಸಣ್ಣ ಪುಟ್ಟ ಕಳ್ತನ ಅಂದ್ರೆ ಪಿಕ್ ಪ್ಯಾಕೆಟ್, ಟೈರ್ ಕಳ್ತನ ಮಾಡೋದು. ಆಮೇಲೆ ನನಗೆ ಅನಿಸ್ತು ನನ್ನ ರೇಂಜಿಗೆ ಇದು ಸರಿ ಬರಲ್ಲ ಅಂದ್ಬಿಟ್ಟು ಒಂದ್ ದೊಡ್ಡ ಸ್ಕೆಚ್ ಹಾಕಿದ್ವಿ. ನಾವೆಲ್ಲ ಒಂದಿನ ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ನೀನ್ ಮನಸ್ಸು ಮಾಡಿ ಒಂದೇ ಒಂದಿನ, ಒಂದೇ ಒಂದಿನ ನಮ್ ಜೊತೆ ಇದ್ರೆ ಸಾಕು. ನಾವೆಲ್ಲರೂ ಎಷ್ಟು ಬೇಕಷ್ಟೊಂದು ಸಂಪಾದನೆ ಮಾಡಿ ಜೀವನ ಪೂರ್ತಿ ಅದ್ದೂರಿಯಾಗಿ ಬದುಕಬಹುದು. ಮಗ, ಇವನ್ ನಮ್ ಜೊತೆ ಬಂದು ಕೈ ಜೋಡಿಸಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಇವನ್ ಯುಕ್ತಿ ನಮ್ ಶಕ್ತಿಯಿಂದ ಏನ್ ಬೇಕಾದ್ರೂ ಮಾಡಬಹುದು. ಇಂಥ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡು, ದುಡ್ಡು ಮಾಡಬಹುದು.
ಮಾಡು ಶಂಭು. ಸಂಜೆಲ್ ನಿಂದೆ ಇಷ್ಟಾದ್ರೂ ತೀರಲಿಲ್ಲ ತಾಹೂ ನನ್ನೂರು ಬಿಟ್ಟು ಬಂದೂರು ನಾನಳೆಯೋದ್ ಸಬ್ಬ ಸೇರು ಎಲ್ಲಾರ್ಗೂ ಒಳೆದು ಕೊಡುವ ಕೋರಿನ ನನ್ ಸುತ್ತು ನಿಂದೆ ಎಲ್ಲ ನಾನಾದೆ ಹೆಚ್ಚು ಬೆಲ್ಲ ಕಚ್ಚಾಡ ಬೇಡ ಮಾವಯ್ಯ ಗುಂಬೆ ಸಂಜೆಲ್ ನಿಂದೆ ಇಷ್ಟಾದ್ರೂ ತೀರಲಿಲ್ಲ ಮರೆ ಮರೆದು ಹೋದಾಗ ಮುಂಗಾರು ಮಳೆಯಲ್ಲಿಂದೆ ಆ ಗುಂಬೆ ಸಂಜೆಯಲ್ಲಿಂದೆ ಇಷ್ಟಾದ್ರೂ ತೀರಲಿಲ್ಲ ಹತ್ಲಾಗಿಂದ ಹೋಗೋ ಹಿಂದೆ ಮುಂದೆ ಎಲ್ಲ ಅಕ್ಕ ಪಕ್ಕ ಎಲ್ಲ ಮುಂಗಾರು ಮಳೆಯಲ್ ನಿಂದೆ ಆ ಗುಂಬೆ ಸಂಜೆಲ್ ನಿಂದೆ ಇಷ್ಟಾದ್ರೂ ತೀರಲಿಲ್ಲ ದಾಹು ನನ್ನೂರು ಬಿಟ್ಟು ಬಂದೂರು ನಾನಳೆಯೋ ಸವ್ವ ಸೇರು ಎಲ್ಲರಿಗೂ ಒಳೆದು ಕೊಡುವ ಪೋರಿನ ನನ್ ಸುತ್ತು ನಿಂದೆ ಎಲ್ಲ ನಾನಾದೆ ಹೆಚ್ಚು ಬೆಲ್ಲ ಕಚ್ಚಾಡ ಬೇಡ ಮಾವಯ್ಯ ಮುಂಗಾರು 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 ಮಳೆಯಲ್ಲೆಂದೆ ಆ ಗುಂಬೆ ಸಂಜೆಲ್ ನಿಂದೆ ಇಷ್ಟಾದ್ರೂ ತೀರಲಿಲ್ಲ ಜವ ನಮಾಜ್ ಮಾಡ್ತಾ ಇದ್ರು. ಅವ್ರ ನಮಾಜ್ ಮುಗಿಯೋವರೆಗೂ
ನಾವಲ್ಲೇ ಕಾಯ್ತಾ ನಿಂತಿದ್ವಿ. ಬಾಬಾ, ರಾತ್ರಿ ಬಾತ್ ಕುಚ್ಚು ನಂತರ ಎಲ್ಲ ವಿಷಯನೂ ನನ್ನ ಬಾಬಾಗ್ ತಿಳಿಸ್ದೆ. ಬಾಬಾ ನನ್ನ ಮಾತು ಕೇಳ್ಬಿಟ್ಟು ಇದು ಯಾವುದಕ್ಕೂ ಒಪ್ಪಿಲ್ಲ. ನೋಡಿ ಬಾಬನ ಮನಸ್ಸಲ್ಲಿ ಏನೋ ಒಂಥರ ಕಳವಳ. ಬಾಬನ ಮನಸ್ಸು ನಾನು ಅವ್ರನ್ನ ತಂದೆ ಮಾಡಿದ್ದೆ. ನಾನು ಕೊಟ್ಟ ವಿಗ್ರಹನ ಬಾಬಾ ತಗೊಂಡೋಗಿ ಅವ್ರ ಶಿಷ್ಯನ ಕೇಳ್ಕೊಟ್ಟು ಜೋಪಾನ ಕಾಪಾಡ್ಕೊಳ್ಳಿ. ಅದು ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದು ಯಾವ ಜಾಗದಲ್ಲಿದೆ ಅನ್ನೋದು ಮಾತ್ರ ನನಗೆ ಸರಿಯಾಗಿ ಗೊತ್ತಿಲ್ಲ. ಮೋರ್ ಗೇಮ್ಸ್ ಅವೆ ಗೊತ್ತಲ್ಲ.
ಅಂತ ನಾಡುಳ್ಳ ಕರೆಯೋದು ಇಲ್ಲಿ ಜಿ ಅಂತ ಹಂಗಂದ್ರೆ ಏನ್ ಗೊತ್ತಾ ಆ ಗೋಡ ಮೇಲೆ ಓಡಾಡತ್ತಲ್ಲ ತೋಳ್ಬಟ್ಟ ಅದು ಇವಳು ನಾವೇ ದೊಡ್ಡ ಕ್ರಿಮಿನಲ್ಸು ಇವಳು ನಮ್ಗಿನ್ನ ದೊಡ್ಡ ಕ್ರಿಮಿನಲ್ಲು ಏನ್ ಮಾಡ್ಬೇಕು ಗೊತ್ತಾ ನನ್ ಫ್ರೆಂಡ್ಸು ರಾಬರ್ಟ್ ಅನ್ನೋರ್ ತಲೆ ಕೆಡಿಸಿ ನಮ್ ಗುರುಗಳಾದ ಕಲ್ಯಾಂದ್ರ ಬಾಬನ್ ಎದುರಿಸ್ಬಿಟ್ಟು ಇಬ್ಬರ ಬಚ್ಚಿಟ್ಟು ಜಾಗ ತಿಳ್ಕೊಂಬಿಟ್ಟು ನಮ್ ಬಾಬನ ಸಾಯಿಸ್ಬಿಟ್ರು ನಮ್ಮ ಬಾಬಾ ಸಾಹೇಬಿನ ಮುಂಚೆ ಏನಾಯ್ತು ಗೊತ್ತಿಲ್ಲ के बारे में मूर्ति के बारे में शंभु किधर है अवनु नमकराम बाबा शंभु नमकराम नहीं मैं नहीं मानता नहीं बाबा वो सही बोल रहे हैं शंभु इधर नला नमद के बारे में ये ला पुलिस के हेली वो बहुत खतरनाक आदमी है ना वो अवनु इधर तपस्कोण बरा दिखे बाड़ा कष्ट आये तो अधिके नमगा मूर्ति कोट रहे बाड़ा पहाड़ के ऊपर बोल बाबा पुराना मंदिर है वो पुराना मंदिर ಆ ವಿಗ್ರಹ ಕಟ್ಟಲಿದೆ ಅಂತ ಮಾತ್ರ ಹೇಳಿದ್ರು ಆ ವಿಗ್ರಹ ಎಲ್ಲಿದೆ ಲಕ್ಷ್ಮಿ ಇವ್ರು ಏನನ್ಕೊಂಡ್ರು ಗೊತ್ತಾ ನನಗೇನು ಗೊತ್ತಿಲ್ಲ ಅಂತ ನಿಜ ವಿಗ್ರಹ ಎಕ್ಸಾಮ್ ಲೊಕೇಶನ್ ನನಗೂ ಗೊತ್ತಿರ್ಲಿಲ್ಲ ಬರ್ತಾ ಟೀ ಶಾಪ್ ಅಲ್ಲಿ ಲಕ್ಷ್ಮಿ ನಾನು ಇವ್ರನ್ನ ನೋಡ್ನ ನಾನು ಇವ್ರನ್ನೇ ಫಾಲೋ ಮಾಡ್ಕೊಂಡು ಬಂದೆ ನನ್ ಕೆಲಸ ಇನ್ನೂ ಈಸಿ ಆಗೋಯ್ತು ಇವಳಿಂದ ರಾಬರ್ಟ್ ಅನ್ವರ್ ಇಬ್ರು ಸತ್ರು ನನ್ ಕೆಲಸ ಕೇಳ ಫಿನಿಶ್ ಆಗೋಯ್ತು ಲಕ್ಷ್ಮಿ ನಾವ್ ಯಾವ್ದಾರ ಒಂದು ಐಲ್ಯಾಂಡ್ ಪಟ್ಟಿಸ್ಬಿಡಿ ನಾವ್ ಇಲ್ಲಿರೋದ್ ಬೇಡ ನಾನೇ ರಾಜ ನೀನೇ ರಾಣಿ ನಾನೇ ಮಹಾರಾಜ ನೀನೇ ಮಹಾರಾಣಿ ಏನಂತ್ಯಾ ಮಹಾರಾಣಿ ಏನಂತಿಯಾ ಲಕ್ಕಿ 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 ಏನಂತಿಯಾ you
ಸಲ ಮಾತ್ರ ನೀನ್ ಮಾತ್ಕೊಳ್ಳ ಲಕ್ಷ್ಮಿ. ನೀನ್ ಒಳ್ಳೆಯವನೇ, ಅದಕ್ಕೋಸ್ಕರನೇ ನಾನು ಇಷ್ಟೊತ್ತು ನಿನ್ ಜೊತೆ ಇದ್ದಿದ್ದು. ನೀನ್ ಮನ್ಸು ಮಾಡಿದ್ರೆ ನನ್ನ ನೀನ್ ಯಾವಾಗ್ಲೂ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ನೀನ್ ಪರಿಸರ ನಿನ್ನ ಹಾಗೆ ಮಾಡಿದೆ. ನೀನ್ ಒಳ್ಳೆಯವನೇ ಶಂಭು. ನನ್ ಜೊತೆ ನಿನ್ ಐ ಡಿ ಕಾರ್ಡ್ ನೋಡಿದೆ, ಅಲ್ಲೇ ಗೊತ್ತಾಯ್ತು ನಿನ್ ಎ ಸಿ ಪಿ ಅಂತ. ಆಗ ಡಿಸೈಡ್ ಮಾಡ್ದೆ ಇವಳೇ ನನ್ ಸರಿಯಾದ ಬಾಡಿ ಗಾರ್ಡ್. ನನ್ ದಾರಿಲಿ ನೀನ್ ಇಬ್ಬನ ಅಡ್ಡಿದ್ದೆ. ಸೊ ಯು ವಾಂಟ್ ಶೂಟ್ ಮೀ? ಕಮ್ ಆನ್ ಶೂಟ್ ಎಸ್, ಕಮ್ ಆನ್ ಶೂಟ್. ಗನ್ ಏನೋ ಅಕ್ಷಯ ಪಾತ್ರೆ ಅಂದ್ಕೊಂಡೆ ನೀನು. ಎರಡ್ ಸಲ ಅವಳಿಗೋಸ್ಕರ ನಿನ್ನ ಬಿಟ್ಟಿದ್ದೀನಿ, ಅವಳಿಗೆ ಏನಾದ್ರೂ ಆದ್ರೆ ನಿನ್ ತಲೆ ಎಷ್ಟು ಚೂರ ಆಗತ್ತೆ ಅಂತ ನೀನ್ ಎಣಿಸ್ಕೋಬೇಕಾಗತ್ತೆ. ಹತ್ರ ನೋಡೋಣ, ಹೊಡಿಯೋ ಬೇಡ, ನೋಡೋ ಹೊಡಿಯೋ, ನೋಡೋಣ ನೋಡೋ, ಹೊಡ್ಬಿಡ್ತೀನಿ. ಏ ಹೊಡಿಯೋದು ಲಕ್ಷ್ಮಿ, ನೀನು ನಂಬಿ ಬಿಡ್ತೀನಿ. ನಿನ್ ಮಾತಿದ್ರದಕ್ಕೆ ನನಗಿಷ್ಟ ಇಲ್ಲ. ಕೊಡೋ
ಸೇರ್ಬೇಡ ಅಂತ. ಆದ್ರೆ ನೀನು ನನ್ ಮಾತೇ ಕೇಳಿಲ್ಲ. ಲವ್ ಆದರ್ಶ ಪ್ರೇಮ ರೋಮಿಯೋ ಜೂಲಿಯೆಟ್ ಸಲೀಂ ಅನಾರ್ಕಲಿ. ನಿನ್ಗೇನು ಗೊತ್ತು ಪ್ರೀತಿ ಪ್ರೇಮದ ಬೆಲೆ? ನಿನ್ನಂತಹ ಕಾಡ್ ಪ್ರಾಣಿಗ ಅದೆಲ್ಲ ಅರ್ಥ ಆಗತ್ತೆ? ನಿನ್ಗೇನು ಶೂಟ್ ಮಾಡ್ಬೇಕು ತಾನೆ, ಮಾಡೋ. ಅಟ್ಲೀಸ್ಟ್ ನಿನ್ ಗಂಡಸ್ತನಾದ್ರೂ ಪ್ರೂವ್ ಆಗತ್ತೆ. ನನಗೆ ಸವಾಲ, ನಾನ್ ಮನ್ಸ್ ಮಾಡಿದ್ರೆ ನಿನ್ನ ಚಿಂತಿ ಚಿತ್ರಣ ಮಾಡಬಹುದಾಗಿತ್ತು. ನಿನ್ನ ಕಿಡ್ನಾಪ್ ಮಾಡಿದ್ದು ನನ್ ಸೇಫ್ಟಿಗೋಸ್ಕರ. ಆದ್ರೆ ನನ್ ಮನ್ಸು ಯಾರನ್ನ ಪಾಗಲಾಗೋಗ್ಬಿಟ್ಟಿದೆ. ಕೊನೆಗೂ ಭಿತ್ರಿನೇ ಕಂಡ್ರಿ ನೀನನ್ನ ತಪ್ಪು ಕಂಡಿದೆ. ಬರೀ ಕೊಲ್ಲದ್ರಿಂದ ಗಂಡಸ್ತನ ಪ್ರೂವ್ ಮಾಡಕ್ಕಾಗಲ್ಲ, ಜೀವನ ಮಾಡೋದ್ರಿಂದ ನಾನು ಗಂಡಸ್ತನ ಪ್ರೂವ್ ಮಾಡ್ತೀನಿ. ಈ ಲವ್ ಪೌ ಅಲ್ಲ ಅಂಗಡಿಲಿ ಐಸ್ ಕ್ರೀಮ್ನ ಪರ್ಚೇಸ್ ಮಾಡೋ ಸುಲಭ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇವತ್ತು ನೀನು ನನ್ ಕಣ್ ತರಿಸ್ಬಿಟ್ಟೆ. ನನ್ನ ಜರ್ನಿಗೆ ಐದು ಬಾರಿಗಳಾಗಿ ಸಣ್ಣ ಪಾಠ ಕೀಟ ಬಂದು ನನ್ನ ಜರ್ನಿ ಇಲ್ಲಿವರೆಗೂ ಬಂತು. ಮುಂದಾದ್ರೂ ಇದೆಲ್ಲ ಬಿಟ್ಟು ಸುತ್ತಲಿರೋರ್ಗೆ ನಿನ್ ಕೈಲಾದಷ್ಟು ಸಹಾಯ ಮಾಡಿ ಒಳ್ಳೆ ಮನುಷ್ಯ ಅಂತ. ಸರ್ ಅಲ್ರಿ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗ ಆಯ್ತಲ್ರಿ ನಿಮ್ ಕತೆ. ಕೊನೆಗೂ ನನ್ನ ಕೈ ಕೊಡ್ಲಲ್ಲ ಇವಳು. ಆ ಚಮಕ್ಕು ಮತ್ತ ಚಮಕ್ಕು. ಓಹೋ, ಚಮಕ್ ಕೊಡ್ಬೇಡ. ಎಸ್ ಐ ಸೀತಾಪತಿ ಡೌನ್ ಡೌನ್. ಹಲೋ, ಓಹೋ ಬರ್ತೀನಿ, ಬಂದೇ ಬರ್ತೀನಿ. ಡೋಂಟ್ ಕೇರ್ ಗಾಬಿ ಬಾಯ್, ಯಾಕಂದ್ರೆ ನಿನ್ ಸೀಮಂತಕ್ಕೆ ನಾನ್ ಬರ್ತಾದ್ರೆ ಹೆಂಗೆ? ಬಿತ್ರಿ 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 ಬಿತ್